naveni pa ವಾಸುದೇವನು ದ್ವಾರಕೆ ಪುರವರಾದಿ ಶ್ರೀ ವಾಸುದೇವನು ಆಗ ಪರಿಪರಿಯ ಪಾಠ ಒಪ್ಪಿರಲ್ಕೆ ಪರಿಪರಿಯ ಪಾಠಕಾರ ಗಣನದಿ ಒಪ್ಪಿರಲ್ಕೆ ಆ ಓಲಗ ಚಾವಡಿಯದು ಓಲಗದಲ್ಲಿ ನೆರೆದಿರುವಂತಹ ಯಾರೊಬ್ಬರನ್ನು ನೋಡಿದಾಗಲೂ ಬಹುಶಃ ಎಲ್ಲರೂ ಪರಮಪಾವನ ದ್ವಾರಕೆಯಲ್ಲಿ ನಾವಿದ್ದೇವೆ ಎನ್ನುವ ಭಾವನೆಯಲ್ಲಿಯೇ ಇದ್ದಾರೆ. ಅದರಲ್ಲಿಯೂ ಎಲ್ಲರೂ ನಿರೀಕ್ಷಿಸುತ್ತಿರುವುದೇನು? ಸಭಾಸ್ಥಾನದಲ್ಲಿ ಕುಳಿತಿರುವಂತಹ ಕೃಷ್ಣನ ಬಾಯಿಂದ ಏನು ಬರುತ್ತದೆ? ಅವರೆಲ್ಲ ಅದನ್ನು ಕಾಯ್ತಾ ಇದ್ದಾರೆ. ಸತ್ಯ ಇವಳೆ ಆಗುವಲ್ಲಿಂದ ಎದ್ದು ಬರ್ತಾ ಇದ್ದಾರೆ. ಸರಸಿ ಜಾಯದ ನೇತ್ರೆ ರುಕ್ಮಿಣಿ ತರುಣಿಯರ ಮೇಳದಲ್ಲಿ ಬಂದ ಗರುಡ ಗಮನನ ಪದ ಕೆರಗಲು ಗರುಡ ಗಮನನ ಪದ ಕೆರಗಲು ಉಪಚರಿಸುತ್ತಿಂತೆಂದ ಮಾನಿನಿ ರುಕ್ಮಿಣಿ ಏನು ಕಾರಣ ಬಂದ ಮಾಲಿನಿ ರುಕ್ಮಿಣಿ ಏನು ಕಾರಣ ಬಂದ ನೀನತಿ ದುಗುಡದಿಂದ ನೀನತಿ ದುಗುಡದಿಂದ ಏನು ಕಾರಣ ಬಂದ ನೀನತಿ ದುಗುಡದಿಂದ ಏನು ಕಾರಣ ಬಂದೆ ನೀನತಿ ದುಗುಡದಿಂದ ನೀನತಿ ದುಗುಡದಿಂದ ಸಾನೂರಾಗದಳು ಬಂದ್ಯರಗಿದ ಹದನ ಇದೇನೆಂದು ಬೆಸಗೊಂಡನು ಎರಗಿದ ಹದನ ಇದೇನೆಂದು ಬೆಸಗೊಂಡನು ದುಗುಡದಿಂದ ನೀನತಿ ದುಗುಡದಿಂದ ಪ್ರಭಾ ಆಶ್ಚರ್ಯವಾಯಿತು. ಎಲ್ಲವರು ಕಾತರದಿಂದ ಕಾಯುತ್ತಿದ್ದಾರೆ. ಏನು ಬರುತ್ತದೆ ಕೃಷ್ಣನ ಬಾಯಲ್ಲಿ? ನಾವೇನನ್ನ ಕೇಳುವ ಭಾಗ್ಯವನ್ನ ಇವತ್ತು ಪಡೆದು ಬಂದಿದ್ದೇವೆ. ಹೀಗೆ ಕಾತರರಾಗಿರುವಾಗ ಎಲ್ಲವರು ನೋಡ ನೋಡುತ್ತಿದ್ದಂತೆ
ನಿನ್ನ ಆಸನವನ್ನ ಬಿಟ್ಟು ಈ ಕಡೆ ಎದ್ದು ಬಂದು ನನಗೆ ನಮಸ್ಕರಿಸಿಕೊಳ್ತಾ ಇದ್ದೀಯ. ಹೌದು, ಎಲ್ಲೇ ಅದೇನು ತಪ್ಪಲ್ಲ. ಹೆಂಡತಿ ಬಂದು ಗಂಡನ ಕಾಲಿ ನಮಸ್ಕಾರ ಮಾಡಿದ್ರು ಅದೊಂದು ದೊಡ್ಡ ವಿಷಯ ಅಲ್ಲ, ಅದೊಂದು ದೊಡ್ಡ ಸಂಗತಿ ಅಲ್ಲ ಅಲ್ವೇ? ಅಲ್ಲ, ಆದ್ರೆ ಆಶ್ಚರ್ಯ ಆದದ್ದು ನನಗೆ ಎಲ್ಲಿ ಎಲ್ಲಿ ನಿನ್ನ ಮುಖವನ್ನು ನೋಡಿದಾಗ. ಅದೇನು ಮುಖಮಿಣಿ ಅಂತ ಕೇಳಿದ್ ಯಾಕೆ ನಾನು? ಯಾಕೋ ಹೌದು ಅಲ್ವೋ, ಅನುಮಾನ ಬರುವ ಹಾಗೆ ಉಂಟು ಮುಖ. ಸದಾ ಕಾಲ ನಿಮ್ಮನ್ನು ಕಂಡಾಗ ಪ್ರಸನ್ನವಾದವಳು ನಾನಾಗುತ್ತಿದ್ದೆ. ಒಂದು ನೀನು ನಗೆಯಲ್ಲಿ ಎಷ್ಟು ಸುಖ ಅನುಭವಿಸಿದ್ದೇನೆ ಅಂತ ನನಗೆ ಗೊತ್ತು. ಅಂತಹ ರಘುಮುಖದವಳಾಗಿರಬೇಕಾದ ನೀನು ಯಾವುದೋ ಒಂದು ದುಗುಡ, ಏನೋ ಒಂದು ದುಮ್ಮಾನ, ಏನೋ ಒಂದು ನೋವು ಅಥವಾ ಯಾವುದೋ ಒಂದು ಸಮಸ್ಯೆ, ಇಂಥದ್ದು ಅಂತ ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾನು ತಲೆಗೆಡಿಸಿಕೊಳ್ಳಬೇಕು? ಹತ್ತಿರದಲ್ಲಿ ಒತ್ತಿನಲ್ಲಿ ಹೇಳುವವಳು ನೀನಿರುವಾಗ ನಾನು ಅಷ್ಟೆಲ್ಲ ಹಾಗೋ ಹೀಗೋ ಹೀಗೋ ಹಾಗೋ ತಲೆ ಹಾಳು ಮಾಡ್ಕೊಳ್ಳುವುದು ಯಾಕೆ? ತರ್ಕಿಸುವ ಅವಶ್ಯಕತೆ ಇರುವುದಿಲ್ಲ. ಕೇಳ್ತಾ ಇದ್ದೇನೆ, ನೀನು ಕೇಳದೆ ಹೇಳುವುದು ಬೇಡ, ಕೇಳಿಯೇ ಹೇಳು ನೀನು. ಯಾಕೆ ಬಂದೆ? ಏನ್ ಕತೆ? ಏನಿ ಅವಸ್ಥೆ? ಏನಿ ನಗೆ ಆಡುತ್ತಾ ಒಂದು ವಿಚಾರವನ್ನ ಸೂಚಿಸುತ್ತಿದ್ರೆ ನೀವು ಲಘುವಾಗಿ ಅದನ್ನು ಪರಿಗ್ರಹಿಸುತ್ತಿದ್ದೀರಿ. ಆದ್ರಿಂದಲೇ ಈ ಬಿಗುವಿನಿಂದ ಬಂದದ್ದು. ಹೇಳಲೇ ಎರೆಯಲಾಲಿಪುದು ನಾ ಬರೆಯುವ ವಚನವ ಎರೆಯಲಾಲಿಪುದು ನಾನೊರೆಯುವ ವಚನವ ಕರುಣದಿಂದೀಗ ನೀನು ಎರೆಯಲಾಲಿಪುದು ನಾ ಬರೆಯುವ ವಚನವ ಕರುಣದಿಂದೀಗ ನೀನು ಹರುಷದಿಂದನ್ನಯ ತರಳ ಮನ್ಮಥನಿಗೆ ಹರುಷದಿಂದನ್ನಯ ತರಳ ಮನ್ಮಥಗೇಕೆ ಪರಿಣಯ ಎಸಗಲಿಲ್ಲ ಹರುಷದಿಂದನ್ನಯ ತರಳ ಮನ್ಮಥಗೇಕೆ ಪರಿಣಯ ವ್ಯಸಗಲಿಲ್ಲ ಹರುಷದಿಂದೇಕೆ ತರಳ ಮನ್ಮಥನಿಗೆ ಪರಿಣಯ ವ್ಯಸಗಲಿಲ್ಲ ಪರಿಣಯ ವ್ಯಸಗಲಿಲ್ಲ ಹೆಂಡತಿಯಾದವಳು ಗಂಡನಿದ್ದನಿಗೆ ಬರುವಾಗ ಸದಾ ಕಾಲ ನಗುನಗುತ್ತಾ ಇರಬೇಕು ಎನ್ನುವಂತ ಸತೀಧರ್ಮವನ್ನು ಚೆನ್ನಾಗಿ ತಿಳಿದುಕೊಂಡವಳೇ ನಾನು. ಆದ್ರೆ ಈ ರೀತಿಯಲ್ಲಿ ಬರುವುದಕ್ಕೆ ನನ್ನ ಮುಖ ಈ ರೀತಿಯಾಗಿ ಕಂದಿ ಹೋಗುವುದಕ್ಕೆ ಕಾರಣಗಳು ನಾನಲ್ಲ ಸ್ವಾಮಿ. ಅಲ್ವ ಕಾರಣಗಳು ನೀವೇ ಆಗಿದ್ದೀರಿ. ನೀನ್ ಅನ್ಯಾಯ ಮಾಡಿದ್ದೆ? ಏನು ಕಡಿಮೆ ಮಾಡಿದ್ದೇನೆ? ಏನು ಕಡಿಮೆ ಮಾಡಲಿಲ್ಲ ಸತ್ಯ. ಉಡುವುದಕ್ಕಿಂತ ಇಂತಹದ್ದು ಒಂದೊಂದು ಸೀರೆ, ಗಳಿಗೆ ಒಂದು ಉಟ್ಟರು ಏನು ಮುಗಿಯುವುದಲ್ಲ. ತೊಡುವುದಕ್ಕೆ ಬೇಸರ ಮಾಡುವಳು ನಾನಲ್ಲ. ತೊಡುವುದಕ್ಕೆ ಆಭರಣ ಅಂದ್ರೆ ಸ್ವಲ್ಪ ಕ್ಷೀಣರಾಗಿದ್ದವ್ರಿಗೆ ಹೊತ್ಕೊಳ್ಳಿಕ್ಕೆ ಆಗುವುದಿಲ್ಲ, ಆಭರಣ ಉಂಟು. ನೀನ್ ಅದ್ರಿಂದ ಯಾಕೆ ಹೊತ್ಕೊಳ್ತೀನಿ? ಬಟ್ಟೆ ಪೀತಾಮ್ರದ ಕುರಿತಾಗಲಿ ಅಥವಾ ತೊಟ್ಟುಕೊಳ್ಳುವುದಕ್ಕೆ ಆಭರಣಗಳ ಕೊರತೆಯಾಗಲಿ ತಿಳಿಸುವುದಕ್ಕೆ ನಿಮ್ಮಲ್ಲಿ ನಾನು ಬಂದವಳಲ್ಲ. ಗಣವಾದಂತಹ ಕರ್ತವ್ಯವನ್ನು ನೀವು ಮರೆತಿದ್ದೀರಲ್ಲ, ಇದನ್ನು ಎಚ್ಚರಿಸುವುದಕ್ಕೋಸ್ಕರವಾಗಿ ಬಂದವಳು ನಾನು. ನಾನು ನೋಡು, ನಾನು ಎಷ್ಟೇ ತಲೆ ಬಿಸಿಯಲ್ಲಿದ್ರು ಕರ್ತವ್ಯ ಮರೆತವನಲ್ಲ. ನೀ ಸುಳ್ಳು ಸುಳ್ಳೆಲ್ಲ ಹೇಳಬೇಡ, ಇದನ್ನ ಇದ್ದದನ್ನೇ ಹೇಳ್ತೇನೆ. ಸುಳ್ಳು ಸುಳ್ಳು ಹೇಳುವುದಕ್ಕೆ ನಾನು ಬಂದವಳಲ್ಲ. ಆಲೋಚನೆ ಮಾಡಿ ನೋಡಿ, ಮಕ್ಕಳನ್ನು ಹೆರುವುದು ಅಥವಾ ಮಕ್ಕಳಿಗೆ ಬೇಕಾದಂತಹ ವಿದ್ಯಾಭ್ಯಾಸಗಳನ್ನು ಅವರಿಗೆ ಬೇಕಾದಂತಹ ಅನುಕೂಲತೆಗಳನ್ನು ಕಲ್ಪಿಸಿಕೊಡುವುದೇ ತಂದೆ ತಾಯಿಂದ್ರ ಹೊಣೆಗಾರಿಕೆ ಅಲ್ವಲ್ಲ? ಅದಕ್ಕಿಂತಲೂ ಹೆಚ್ಚಿನಂತಹದ್ದೊಂದಿದೆ. ಮಕ್ಕಳಿಗೆ ಮದುವೆಯನ್ನು ಮಾಡಿಸಿದಾಗ ತಾನೇ ತಂದೆ ತಾಯಿಂದ್ರ ಕರ್ತವ್ಯ ಎನ್ನುವಂಥದ್ದು ಮುಗಿಯುವುದು. ನನಗೆ ಹೇಳಿಕೊಡುವುದ ನೀನು? ಊರಿನಲ್ಲಿ ಎಷ್ಟು ಜನರಿಗೆ ಎಚ್ಚರಿಸಿ ನಾನು ಎಷ್ಟೆಷ್ಟೆಲ್ಲ ಮದುವೆ ಮಾಡಿಸಿದ್ದೆ ನನಗೆ ಗೊತ್ತುಂಟ. ಹೌದು ಸ್ವಾಮಿ,
ಪಾಪ ಮಕ್ಕಳಿಗೆ ಪ್ರಾಯ ಬರ್ತದೆ, ಅವ್ರಿಗೆ ಅಪ್ಪ ಅಮ್ಮನಲ್ಲಿ ಹೇಳಲಿಕ್ಕೆ ಆಗುದಿಲ್ಲ, ನನ್ನನ್ನು ಬಂದು ಹೇಳ್ಕೊಳ್ತಾರೆ. ಅವರಿಗೆಲ್ಲ ವ್ಯವಸ್ಥೆ ಎಷ್ಟು ಯಾವಾಗದಲ್ಲಿ? ನಾನು ಅದೇ ಆಲೋಚಿಸುದು, ಊರಿನಲ್ಲಿದ್ದವರಿಗೆಲ್ಲರಿಗೂ ಮದುವೆ ಮಾಡಿಸೋದಕ್ಕೆ ನೀವು ಹೊರಡ್ತೀರಿ, ನಮ್ಮ ಮನೆಯ ಬಗ್ಗೆ ಯೋಚನೆಯನ್ನೇ ಮಾಡುವುದಿಲ್ವಲ್ಲ? ನಮ್ಮದು ಮುಗಿಸಿದ್ದೇನೆ, ನಮ್ಮ ಮತ್ತೆ ಮದುವೆ ಯೋಜನೆಯಲ್ಲಿ. ಹೌದಪ್ಪ, ನಮಗೇನೆ ಹೆಣ್ಣು ಕೊಡ್ತಾ ಅಂತ ಹೇಳಿದ್ರೆ ನೀನೇನು ಮದುವೆ ಆಗೋದಕ್ಕೆ ಹಿಂಜರಿ ಹೋಗಲ್ಲ, ಒತ್ತಾಯ ಮಾಡಿದ್ರೆ ಅಲ್ಲ ಅಂತ ಹೇಳುವುದಿಲ್ಲ ಪ್ರಶ್ನೆ. ಅದು ನನ್ನಂತೆ. ಅಯ್ಯೋ, ನಿಮಗೆ ಯಾರು ಸ್ವಾಮಿ ಹೇಳಿದ್ರೆ ಮದುವೆ ಆಗಿ ಅಂತ? ನಿಮ್ಮ ಮದುವೆ ಕುರಿತಾಗಿ ಹೇಳಿದ್ದಲ್ಲ, ನಮ್ಮ ಮನೆಯಲ್ಲಿ ಆಗಬೇಕಂತ ಕಲ್ಯಾಣ ಕಾರ್ಯವನ್ನು ನೀವು ಮರೆತು ಬಿಟ್ಟಿದ್ದೀರಲ್ಲ ಅಂತ. ನಮ್ಮ ಮನೆಯಲ್ಲಿ ಕಲ್ಯಾಣ, ಈಗ ಆಲೋಚನೆ ಮಾಡಿ ನೋಡಿ, ಊರಿನಲ್ಲಿದ್ದಂತ ಹೆಣ್ಣು ಮಕ್ಕಳಿಗೆ ಒಬ್ಬ ಆದ ಸೀರೆಯನ್ನು ತಂದು ಕೊಡುತ್ತಾನೆ, ಆದ್ರೆ ಮನೆಯಲ್ಲಿದ್ದಂತ ಹೆಂಡತಿಗೆ ಸೀರೆಯನ್ನು ತಂದು ಕೊಡೋದಕ್ಕೆ ಮರೆತು ಬಿಟ್ಟನಲ್ಲ ಎನ್ನುವುದು ನನ್ನ ಪ್ರಶ್ನೆ. ನನಗೆ ಅಚ್ಚು ಆಗಲಿಲ್ಲ, ನೀನು ಒಗಟಾಗಿ ಯಾಕೆ? ಈಗ ನಮ್ಮ ಮನೆ ನಾವು ಎಷ್ಟು ಜನ ಇದ್ದೇವೆ ಅದಾದ್ರೂ ಗೊತ್ತು ನಿಮಗೆ? ಲೆಕ್ಕ ಬೇಡ, ನಮ್ಮಿಬ್ಬರ ದಾಂಪತ್ಯ ಪ್ರತ್ಯೇಕವಾಗಿ ನಮಗೊಬ್ಬ ಮಗ ಹುಟ್ಟಿದಾದ್ರೂ ನೆನಪುಟ್ಟು ನಿಮಗೆ? ಮನ್ಮಥ. ಹಾ, ಆ ಮನ್ಮಥ ಹೇಗಿದ್ದಾನೆ? ಚಂದ ಇದ್ದೇನೆ. ನೀನ್ ಇಷ್ಟು ಚಂದ ಇದ್ದೀಯ, ಇಬ್ಬರು ಚಂದದಿಂದ ಹುಟ್ಟಿದ ಮತ್ತು? ಹೌದು, ಅವ ಚಂದದವ. ಹೌದು ಸ್ವಾಮಿ, ಪ್ರಾಯ ಪ್ರಬುದ್ಧನಾಗಿದ್ದಾನೆ ಅಂತ ನಾನು ಎಚ್ಚರಿಸಿದ್ದು. ಒಳ್ಳೇದೆ, ಮತ್ತ ಅವನು ಶಿಶುವಾಗಿಯೇ ಇರಬೇಕು ಅಂತ ನಾನು ಹೇಳುವುದಲ್ಲ, ಪ್ರಾಯವೂ ಅಲ್ಲ, ಒಂದು ಆರೋಗ್ಯಕರವಾದ ಬೆಳವಣಿಗೆ. ಅಯ್ಯೋ, ಆರೋಗ್ಯಕರವಾದ ಬೆಳವಣಿಗೆಯನ್ನು ಹೊಂದಿದಂತ ಮಕ್ಕಳಿಗೆ ಸಕಾಲದಲ್ಲಿ ಆಗಬೇಕಾದದ್ದೇನು? ಯಾವ ಪುಸ್ತಕ ಬೇಕಂತ ಅವನಿಗೆ? ಹೌದು, ಓದೋದಕ್ಕೆ ಪುಸ್ತಕದ ಕೊರತೆಯಾಗಿ ನಾನು ಇಲ್ಲಿ ಬಂದು ಹೇಳಿದ್ದಲ್ಲ ಸ್ವಾಮಿ, ಪ್ರಾಯ ಪ್ರಬುದ್ಧರ ಅಂತ ಅವನಿಗೊಂದು ಮದುವೆಯನ್ನು ನೀವು ಯಾಕೆ ಮಾಡಲಿಲ್ಲ? ಮಗನ ಮದುವೆಯ ಚಂದ ಕಾಣಬೇಕಂತ ಆಸೆಯನ್ನು ಹೊತ್ತುಕೊಂಡು ಬಂದವಳು ನಾನು, ಆ ಕುರಿತಾಗಿ ಮರೆತು ಬಿಟ್ಟರಲ್ಲ. ಸರಸಿ ಜಾಕಂದಿನಿ ಸುಮ್ಮನೆ ಚಿಂತಿಸಿ, ಸರಸಿ ಜಾಕಂದಿನಿ ಸುಮ್ಮನೆ ಸಾದಿರೋ ದಿನ ಎಂಟರಲಿ, ಚಿಂತಿಸಾದಿರೋ ದಿನ ಎಂಟರಲಿ. ತರಳೆಯ ಗುಡುಕಿ ತಂದಣುಗ ಕಂದಪ್ಪಗೆ, ತರಳೆಯ ಗುಡುಕಿ ತಂದಣುಗ ಕಂದಪ್ಪಗೆ, ವಿರಚಿಪೆ ಮದುವೆಯನು, ವಿರಚಿಪೆ ಮದುವೆಯನು, ಅಂತ ಹೇಳಿದ್ರು ನನಗೆ. ಯಾಕೆ ನಾನು ಮಾಡಿದ ಕೆಲಸದ ಮೇಲೆ ಯಾವೊಂದು ಕುಟುಂಬವನ್ನು ಪ್ರವೇಶಿಸದೆ ಉಳಿಯಲಿಲ್ಲ ನಾನು. ಅಲ್ಲಿಗೆ ಆಗಬೇಕಾದ ವ್ಯವಸ್ಥೆಯನ್ನೆಲ್ಲ ಕಲ್ಪಿಸಿಕೊಟ್ಟವನು, ಇಡೀ ಪ್ರಪಂಚವೇ ನನ್ನ ಕುಟುಂಬ ಎನ್ನುವುದಾಗಿ ನಾನು ತಿಳಿದುಕೊಂಡವನು. ಹೌದು, ಆದ್ರೆ ಏನು ಮಾಡೋಣ, ಹತ್ತಿರದಲ್ಲಿರುವ ನಮ್ಮ ಮನೆಯಲ್ಲಿ ಆಗಬೇಕಾದ ವ್ಯವಸ್ಥೆ ಸ್ವಲ್ಪ ತಡವಾಗಿ ಹೋಯಿತು. ಇಡೀ ಮನೆಗೆ ಬೆಳಕನ್ನು ಕೊಡುವಂತ ದೀಪದಡಿ ಕತ್ತಲಿದ್ದ ಹಾಗಾಯ್ತು. ಈಗ ಹಾಗಾಯ್ತು ಪರಿಸ್ಥಿತಿ. ಆದ್ರೆ ನೀನು ಎಚ್ಚರಿಸಿದ್ದು ಬಹಳ ಒಳ್ಳೇದಾಯ್ತು. ಹೌದಾ? ಅಂದ್ರೆ ನಿಮ್ಮ ಹಣಿ ಹೆಂಡತಿ ಅದೋಡು ಎಚ್ಚರಿಸಿ ಮತ್ತಿನ್ಯಾರ ಸ್ವಾಮಿ? ನಿಮ್ಮ ಹಣಿಯೂ ಹೌದು, ಮತ್ತೆ ಹತ್ತಿರದಲ್ಲಿರುವಂತಹ ಮಕ್ಕಳಿಗೆ ಅವಳಿಗೆ ಅವರಿಗೆಲ್ಲ ಬೇಕು ಬೇಡಗಳೆಲ್ಲ ಬೇಗ ಗೊತ್ತಾಗುವುದು ಅಮ್ಮನಿಗೆ, ತಾಯಿಗೆ. ಅಪ್ಪನಿಗೆ ಅಷ್ಟು ಬೇಗ ಗೊತ್ತಾಗುವುದಿಲ್ಲ, ಅಮ್ಮನೇ ಅಪ್ಪನೇ ಹೇಳಬೇಕಷ್ಟೇ. ಹೌದು, ಆ ದೃಷ್ಟಿಯಿಂದ ನೀವು ಸೂಚಿಸಿದ್ದು ಬಹಳ ಒಳ್ಳೇದಾಯ್ತು. ಹೌದಲ್ಲ, ಯಾಕೆಂದ್ರೆ ಯಾರ್ಯಾರು ಊರಿನಲ್ಲಿ ಜನ ಆಡಿಕೊಳ್ಳುವಂತಹ ಪರಿಸ್ಥಿತಿ ಬರ್ತಿತ್ತು. ಅಲ್ಲ, ಅಂತ ಕೆಲಸಕ್ಕೆ ಮಗ ಮುಂದಾಗುವ ಹಾಗಲ್ಲ, ಆಮೇಲೆ ನಾವು ವ್ಯವಸ್ಥೆ ಮಾಡಿಕೊಟ್ರೆ ಅವ ಮುಂದಾಗ್ತಾನೆ ಅಂತಲ್ಲ, ಜನ ಅವನ ಪ್ರಾಯವನ್ನು ನೋಡಿ ಅಲ್ಲ, ಅಪ್ಪನಿಗೆ ಅಷ್ಟು ಗೊತ್ತಾಗುವುದಿಲ್ವ, ಬರೀ ಅವನ ವ್ಯವಸ್ಥೆನೆ ಮುಗಿಯಲಿಲ್ಲ ಇನ್ನು. ಅಪವಾದ ಬೇಡ, ಹಾಗೆ ಈಗ ನಿರ್ಧಾರ ಮಾಡಿದ್ದೇನೆ, ಮಗನಿಗೆ ಮದುವೆ ಆಯ್ತು ಅಂತ ತಿಳ್ಕೊ. ಇದೆಲ್ಲ ಬೇಡ, ಆಯ್ತು ಹೋಯ್ತು ಅನ್ನೋದಕ್ಕೆ ನಾನು ಬಹಳ ಕೇಳಿದ್ದೇನೆ. ಹೀಗೆ ಹೇಳಿದ ತಕ್ಷಣ
ತಕ್ಷಣದಲ್ಲಿ ಆಗುತ್ತದ? ಖಂಡಿತ ಮಾಡ್ತೇನೆ. ಅದು ತಕ್ಷಣದಲ್ಲಿ ಅಂದ್ರೆ ಬೇಗ ಆಗಬೇಕು. ಬೇಗ ಬೇಗ ಅಲ್ಲಾದ್ರೆ ನಾನು ಈ ಸಭೆಗೆ ಬಂದು ಹೇಳ್ತೇನೆ. ಒಂದು 3 ವರ್ಷದೊಳಗೆ ಮುಗಿಸಿಬಿಡುವ. ಬೇಡಪ್ಪ, ಒಂದು 6 ವರ್ಷ ಹೋಗಲಿ. ಮತ್ತೆ ಅದು 3 ವರ್ಷ ಏನು ಸ್ವಾಮಿ, ಶೀಘ್ರದಲ್ಲಿ ಆಗಬೇಕು. ಮಗನ ಮದುವೆಯ ಚಂದ ಕಾಣಬೇಕು. ನಾನು ಇಷ್ಟು ಹಾತರಿತ ಇದ್ದೇನೆ, 3 ವರ್ಷದಲ್ಲಿ ಮಾಡೋಣ ಅಂತ ಹೇಳ್ತಾರಲ್ಲ ಇವರು. ಆದಷ್ಟು ಬೇಗ ಮಾಡ್ತೇನೆ ಆಯ್ತಾ? ಅದು ಸಾಕಾಗುದಿಲ್ಲ, ಅದಕ್ಕೊಂದು ಅವಧಿ ಬೇಕು. ಅವಧಿಯಾ? ಸರಿ, 8 ದಿವಸದ ಅವಧಿಯಲ್ಲಿ ನಿನ್ನ ಮಗನಿ ಅಲ್ಲ ನಮ್ಮ ಮಗನಿ ಮದುವೆ. ಎಷ್ಟು? 8 ದಿವಸ. 8 ದಿವಸದಲ್ಲಿ ಮಾಡೋದು ಹೌದಾಯ್ತು? ಖಂಡಿತ ಸ್ವಾಮಿ. ಪದುಮನ ಬನೆ ಕೇಳು ಪದುಮನಾಭನೆ ಕೇಳು ನೀ ನುಡಿ ಅವಧಿಯೋ ಮದುವೆಯ ಮಾಡದಿರೆ ಅವಧಿಯೋ ಮದುವೆಯ ಮಾಡದಿರಿ ಆ ಹದಿನಾರು ಸೋಸಿರ ಸತಿಯರೊಡನೆ ನಿಮ್ಮ 16,000 ಸತಿಯರೊಡನೆ ನಿಮ್ಮ ಪದಬಗಲುವೆನೆಂದಳು ನಿಮ್ಮ ಪದಬಗಲುವೆನೆಂದಳು ಪದವಗಲುವೆನೆಂದಳು ನಿಮ್ಮ ಪದವಗಲುವೆನೆಂದಳು ಬರುತ್ತಾ ಉಂಟು ಸ್ವಾಮಿ. ಹೌದಾ? ಅದಲ್ಲದಿದ್ದರೆ ಶೀಘ್ರದಲ್ಲಿ ಮದುವೆ ಆಗಬೇಕು ಎಂದ ತಕ್ಷಣದಲ್ಲಿ 8 ದಿವಸದಲ್ಲಿ ಮಾಡ್ತೇನೆ. ಹೌದಾ? 8 ದಿವಸ. ಏನು ಹೆಂಡತಿ ಆದವಳು ಏನು ಕೇಳಿದ್ರು ಒಪ್ಪಿಕೊಳ್ತಾಳೆ ನಂಬಿಕೊಳ್ತಾಳೆ ಸುಮ್ಮನೆ ಇರ್ತಾರ ಅಂತ ಮಾಡಿಕೊಂಡ್ರ? 8 ವರ್ಷ ಹೋಗ್ಬೇಕಾಗಾದ್ರೆ? 8 ವರ್ಷ ಅಲ್ಲ ಸ್ವಾಮಿ, ಮದುವೆ ಅಂತ ಹೇಳಿದ್ರೆ ಏನು ಸಾಮಾನ್ಯದ ಕೆಲಸ ಅಂತ ಮಾಡಿಕೊಂಡಿರ? ನನಗೆ ಹೇಳ್ತೀಯ ನೀನು? ಅಲ್ಲ, ನೀವು ಮದುವೆ ಆದವರು ಹೌದು. ಮತ್ತೆ ಮದುವೆ ಆದವರಿಗೆಲ್ಲ ಮದುವೆ ಮಾಡಿಸುವುದಕ್ಕಾಗುತ್ತಂತ ಹೇಳೋದಕ್ಕಾಗೋದಿಲ್ಲ. ಆದ್ರೂ ಅದ್ರ ಲಘು ಬೇಗು ಗೊತ್ತಿರ್ತದೆ. ಗೊತ್ತೇ ಇರೋದು ಸತ್ಯ ಸ್ವಾಮಿ. ಯೋಚಿಸಿ ನೋಡಿ, ಯಾಕಾಡಿದೆ ನಮ್ಮ ಮಗನಾದಂತಹ ಮನ್ಮಥ ಸುರದ್ರೂಪಿ ಆದಂತಹ ಯುವಕ ಅವನಿಗೆ ಒಪ್ಪುವಂತಹ ಹುಡುಗಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ನನಗಂತೂ ತಿಳಿದಿಲ್ಲ. ಚಂದದ ಹುಡುಗಿಯನ್ನು ಹುಡುಕಿಕೊಂಡು ಬಂದು ಮದುವೆ ಮಾಡುವಂತ ಹೇಳಿದ್ರೆ ಸುಲಭ ಸಾಧ್ಯ ಖಂಡಿತವಾಗಿಯೂ ಆಗುವುದಕ್ಕೆ. ಯಾಕದಲ್ಲಿ 8 ದಿವಸದಲ್ಲಿ ಮಾಡ್ತೇನೆ ಅಂದ್ಮೇಲೆ ಮಾಡ್ತೇನೆ. ಖಂಡಿತವಾ? ಆಗುದಯ್ಯ? ಖಂಡಿತ ಆಗುವುದೆ. ಈಗ ಒಂದು ವೇಳೆ ಆಗದಿದ್ರೆ? ಆಗದಿದ್ರೆ ಏನು? ಆಗದಿದ್ರೆ ನಿನ್ನದೇನು? ನನ್ನದುಂಟು. ಒಂದು ವೇಳೆ ನನ್ನನ್ನು ಮೆಚ್ಚಿಸುವುದಕ್ಕೆ ಈ ಮಾತುಗಳನ್ನು ಆಡಿದ್ರೇನು ಹಾಗೆ ನಾನು ತಿಳಿದುಕೊಂಡದ್ದು. ಮಗನಿಗೆ 8 ದಿವಸದ ಒಳಗಾಗಿ ನೀವು ಮದುವೆಯನ್ನು ಮಾಡುವುದಕ್ಕೆ ಹಿಂದಾದಿರಿ ಅಂತ ಆದ್ರೆ ಇದ್ದಾರಲ್ಲ ನಿಮ್ಮ ಹೆಂಡತಿಯರು, 16,008 ಮಂದಿ ನನ್ನನ್ನು ಸೇರಿಕೊಂಡು ಆ 16,008 ಮಂದಿಯನ್ನು ಜೊತೆಗೂಡಿಕೊಂಡು ಮನೆ ಬಿಟ್ಟು ಹೋದೇನು? ನೀವು ಮಾಡಿಸದಿದ್ರೆ ಅಷ್ಟು ಕಠಿಣವಾದ ನಿರ್ಧಾರವ ನಿನ್ನ. ರುಕ್ಮಿಣಿ, ಇದು ಸಭಾಸ್ಥಾನ. ಒಂದು ಪ್ರಮಾಣದಲ್ಲಿ ನೀನು ನನ್ನ ಕೆಣಕಿದ ಹಾಗೆ ಆ ಪ್ರಸಂಗವನ್ನು ನಾನು ತಂದು ಕೊಡುವುದೇ ಇಲ್ಲ. 8 ದಿವಸದ ಆ ಗಂಟಿನಲ್ಲಿ, ಆ ಅವಧಿಯಲ್ಲಿ ನನ್ನಿಂದ ಆ ಕಾರ್ಯ ಆಗಲಿಲ್ಲ ಅಂತಾದ್ರೆ ನೀವು ನನ್ನನ್ನು ಅಗಲಿ ಹೋಗಬಾರದು. ಮತ್ತೆ ಹೋಗುವ ಅಗತ್ಯ ಇರುವುದಿಲ್ಲ ಅಂತ. ಮತ್ತೇನು ಮಾಡ್ತೀರಿ? ಆ ಪೂರ್ವದಲ್ಲಿ ನಿಮ್ಮನ್ನೆಲ್ಲ ಅಗಲಿ ನಾನೇ ಹೋಗ್ತೇನೆ. ಹಾಗಾದ್ರೆ ಮಾತಿಗೆ ಮಾತು ಅಂತ ಆಯ್ತು. ಮಾತೆ ಹಾಗಾದ್ರೆ ಸರಿ ಸ್ವಾಮಿ. ಯಾಕಿಷ್ಟು ಕಟುವಾಗಿ ನಾನು ಆಡಿದ್ರೆ ಸದಾಕಾಲ ನಯವಿನಿಂದ ವರ್ತಿಸಿಕೊಳ್ಳುತ್ತಾ ಇದ್ದವಳು ನಾನು. ಹೆಂಡತಿ ಆದವಳು ಇಷ್ಟೊಂದು ಕಟುವಾಗಿ ಗಂಡನಿಗೆ ಹೇಳಿದ್ರೆ ಗಂಡನ ಅದು ಯಾವ ಕೆಲಸವೂ ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ಆ ರೀತಿ ಬಿಗುನಿಂದ ಬಂದದ್ದು. ಈಗಾದ್ರೆ ಮದುವೆ ಮಾಡುವುದು ಸತ್ಯ ತಾನೆ? ಮಾಡುವುದೇ. ನನಗೆ ವಿಷಯ ತಂದ್ರೆ ಹಾಗೆ ನನಗೆ ವಿಷಯ. ನೀನು ಎಲ್ಲಿಯಾದ್ರೂ ಕೃಷ್ಣ ಕಳ್ಳ ಅನ್ನುವುದು ಅಪವಾದವನ್ನು ಕೇಳಿರಬಹುದು. ಸುಳ್ಳು ಅಂತ ಯಾರು ಹೇಳಿದ್ದಿಲ್ಲ. ಈ ಪ್ರಕರಣದಲ್ಲಿ ಹಾಗಾಗಬಾರದು. ಆಗುವುದಿಲ್ಲ. ಹಾಗಾದ್ರೆ ಒಳ್ಳೆ ಅಡುಗೆಯನ್ನು ಸಿದ್ಧಪಡಿಸಿಟ್ಟಿದ್ದೇನೆ. ಷಡೋಸ
ಬರಿತದಂತ ಭೋಜನವನ್ನು ಬಂದಿಸಿ ಅವಳಿಗೆ ಹುಡುಗಿ ನೋಡಿದ ಭದ್ರಾಯ್ತು. ನಾನು ತಿರುಗಾಟಕ್ಕಂತೂ ಹೋಗ್ತೇನೆ. ಆಮೇಲೆ ವ್ಯವಸ್ಥೆ ಆಗಿಲ್ಲ ಅಂತ ಆದ್ರೆ ನಿಮ್ಮನ್ನ ಅಗಲಿ ನಾನು ಮತ್ತೆ ಇರಲೇಬೇಕಾದ ಅಡಿ ಬರ್ತಿ ಪೂರೈಸ್ತಿರಪ್ಪ. ಸಿಕ್ಕಿದ ಒಂದು ಊಟ ಬಿಡುವುದಿಲ್ಲ ನಾನು. ಹುಡುಕುತ್ತ ಬರೆ ಶ್ರೀಕಾಂತನು ಮನ್ಮನದಿ ಇಂತಿ ಪರಿಯಲಿ ಹುಡುಕುತ್ತ ಬರೆ ಶ್ರೀಕಾಂತನು ಮನ್ಮನದಿ ಶ್ರೀಕಾಂತನು ಮನ್ಮನದಿ ಎಂತಿ ಕೆಲಸವು ಸಂಘಟಿದನು ತಲ್ಲಿ ಚಿಂತಿಸಿದನು ಮನದಿ ನಾನು 8 ದಿವಸದ ಅವಧಿಯ ಮಾತನ್ನ ಕಾಂತಿಯಾಗಿರುವಂತಹ ರುಕ್ಮಿಣಿಯಲ್ಲಿ ಭಾಷೆಯ ರೂಪದಲ್ಲಿ ಹೇಳಿದ್ದೌದು. ಈಗ ಗೊತ್ತಾಯಿತು ಇದು ಬಹಳ ಕ್ಲಿಷ್ಟಕರವಾದ ಕೆಲಸ ಎನ್ನುವುದಾಗಿ. ಸುತ್ತಿದ್ದೆಷ್ಟು ತಿರುಗಾಡಿದ್ದೆಷ್ಟು ಯೋಚಿಸಿದ್ದೆಷ್ಟು ಏನೇ ಮಾಡಿದ್ರು ನನ್ನ ಮನ್ಮಥನಿಗೆ ಸರಿಯಾದಂತಹ ಸತಿಯಾದವಳು ಸಿಗ್ತಾ ಇಲ್ಲ. ಛೇ, ನಾನು ಕಾಲನ್ನ ಸವೆಸಿದ ಹಾಗೆ ಕಾಲವೂ ಸವೆದು ಹೋಗ್ತಾ ಇದೆ. ಇನ್ನೇನು, ನಾಳೆ ಅಂದ್ರೆ 8ನೇ ದಿವಸ, ನಾಳೆ ಒಂದು ಅವಧಿ ಕಳೆಯಿತು ಅಂತಾದ್ರೆ ನನಗೆ ನಮ್ಮವರನ್ನೆಲ್ಲ ಅಗಲಿ ಹೋಗಬೇಕಾಗ್ತದೆ. ಈಗ ಅವರನ್ನು ಅಗಲುವುದು ಕಷ್ಟವೋ ಸುಲಭವೋ ಎನ್ನುವುದಕ್ಕಿಂತ ಸರಿಯ ಕಟ್ಟಿಕೊಂಡ ಹೆಂಡತಿಯರನ್ನು ಹಾಗೆಲ್ಲ ಬಿಟ್ಟು ಹೋಗುವಷ್ಟು ದೊಡ್ಡ ಅಪಚಾರ ಮತ್ತೆ ಬೇರೆ ಯಾವುದೂ ಇಲ್ಲ. ಅದು ನನ್ನಂಥವನಿಗೆ ಭೂಷಣವಾದ ಕೆಲಸ ಅಲ್ಲ, ಏನು ಮಾಡಲಿ. ಹಾ ಸರಿ, ಇದಕ್ಕೆ ಯೋಗ್ಯವಾದಂತಹ ಒಂದು ಜನರಿದ್ದಾರೆ, ಅವರನ್ನ ನಾನು ಈ ಸಂದರ್ಭದಲ್ಲಿ ಬಳಸಿಕೊಳ್ಳಲೇಬೇಕು. ತಂಗಿ ದ್ರೌಪದಿ ಕೋಮಲಾಂಗಿಯೇ ಮಂಗಳಾತ್ಮಕಿ ಮಧುರ ಭಾಷಿಣಿ ದ್ರೌಪದಿ ಕೋಮಲಾಂಗಿಯೇ ಮಂಗಳಾತ್ಮಕಿ ಮಧುರ ಭಾಷಿಣಿ ಹಿಂಗದೆನ್ನಯ ಮಾನವನು ನೀ ಕಾಯಬೇಕೆಂದು ಹಿಂಗದೆನ್ನಯ ಮಾನವನು ನೀ ಕಾಯಬೇಕೆಂದು ಹಿಂಗದೆನ್ನಯ ಮಾನವನು ನೀ ಕಾಯ ಬೇಕೆಂದು ಕಾರ್ಯಕ್ಕೆ ಸೂಕ್ತವಾದಂತಹ ಜನ ಅಂದ್ರೆ ನನ್ನ ತಂಗಿ ದ್ರೌಪದಿಯೇ ಹೌದು. ಹಾಗೆ ಅವಳನ್ನ ನಾನು ಈ ಕಾರ್ಯಕ್ಕೆ ಬಳಸಿಕೊಳ್ಳುವುದರಲ್ಲಿ ಬೇರೆ ಬೇರೆ ಅನುಕೂಲಗಳು ಅಥವಾ ಬೇರೆ ಬೇರೆದಾದಂತಹ ಕಾರಣಗಳು ಅಡಗಿರಬಹುದು. ಸೂಕ್ತವಾದ ಜನರು ಅವಳು ಅಂತ ಹೇಗೆ ತೀರ್ಮಾನ ಮಾಡಿದ್ದೇನೋ ಹಾಗೆಯೇ ಮಾಡಲೇಬೇಕಾದಂತಹ ಅನಿವಾರ್ಯತೆಯು ಅವಳಿಗೆ ಖಂಡಿತ ಏರ್ಪಡುತ್ತದೆ ನಾನು ಹೇಳಿದಾಗ. ಕಾರಣ ಅಂದ್ರೆ ಬಹಳ ಕಾಲದಲ್ಲಿ ಬಹಳ ಸಂದರ್ಭದಲ್ಲಿ ನಾನು ಅಣ್ಣನಾಗಿ ಹೋಗಿ ಅವಳಿಗೆ ತಂಗಿಗೆ ಏನೆಲ್ಲ ಒದಗಿಸಬೇಕು ಅದನ್ನು ಒದಗಿಸಿದವನು. ಈ ಸಂದರ್ಭದಲ್ಲಿ ಅಣ್ಣನ ಮಾನ ಕಾಪಾಡುವುದಕ್ಕಾಗಿ ತಂಗಿಗೆ ಹೇಳಿದ್ರೆ ಸಿದ್ಧಳಾಗಲೇಬೇಕಲ್ಲ. ಸರಿ, ಅವಳ ಅಂತರಂಗವನ್ನು ತಟ್ಟುವ ಹಾಗೆ, ಅವಳ ಮನಸ್ಸನ್ನ ಬಡಿದೆಚ್ಚರಿಸುವ ಹಾಗೆ, ಅವಳು ಇಲ್ಲಿಯ ತನಕ ಹೊರಟು ಬರುವ ಹಾಗೆ ಅವಳಿಗೆ ಕೇಳುವಂತೆ ಅವಳನ್ನು ಸ್ಮರಿಸಿ ಅವಳು ಇಲ್ಲಿಗೆ ಬರುವಂತೆ ಮಾಡಿಕೊಳ್ತೇನೆ. ತಂಗಿ ದ್ರೌಪದಿ ಬಾರಮ್ಮ, ನನ್ನ ಮಾನವನ್ನ ಕಾಪಾಡಮ್ಮ, ಹೀಗೆ ಇತ್ತ ಗಜ ಪೂರ ದ್ವಾಳಾಗಿ ದ್ರೌಪದಿ ಇತ್ತ ಗಜಪುರ ದ್ವಾಳಾಗಿ ದ್ರೌಪದಿ ಅರ್ತಿಯಲಿ ಸರಿ ರಾತ್ರಿಯೊಳಗೆ
ಮಲಿ ಸರಿ ರಾತ್ರಿಯೊಳಗೆ ಎಚ್ಚರ್ತು 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 ಸಜ್ಜಾಗ್ರಹೋದೊಳಿರಲಾಗೋತಿನಲ್ಲಿ ಮತ್ತೆ ಹಾರಿ ನೋಡಿ ಶಬ್ದವಾಗಲು ಮತ್ತೆ ಹಾರಿ ನೋಡಿ ಶಬ್ದವಾಗಲು ಭಕ್ತಿಯಲ್ಲಿ ಪಾಂಚಾಲು ಕೇಳ್ದು ಭಕ್ತಿಯಲ್ಲಿ ಪಾಂಚಾಲಿ ಕೇಳ್ದು ಎಚ್ಚತ್ತು ಆಲಿಸಿದಳ ಸಕ್ತಿಯಿಂದ ಆ ಸರಿ ರಾತ್ರಿ ಇರಬಹುದು, ಹಾಯಾಗಿ ನಿದ್ರಿಸಿದವಳು ನಾನು. ನನಗೇಂತಲ್ಲ, ಬಹುಶಃ ಪಾಂಡವರ ಬದುಕಿಗೆ ಈಗ ಸುಖವಾದ ನಿದ್ರೆ ಬರುವಂತಹ ಸಮಯ, ಹಾಯಾಗಿ ನಿದ್ರಿಸುವಂತಹ ಸಮಯ. ಅಂಥದ್ರಲ್ಲಿ ದ್ರೌಪದಿ ಎನ್ನುವಂತಹ ಶಬ್ದ ಕೇಳಿಸಿತು ನನಗೆ. ಯಾರನ್ನು ನನ್ನ ಕರೆದದ್ದು ಅಂತ ಒಮ್ಮೆ ಹೆಚ್ಚಿತ್ತು ಆಚೆ ಈಚೆ ನೋಡಿದ್ರೆ ಹತ್ತಿರದಲ್ಲಿ ಯಾರೂ ಇಲ್ಲ. ಹಾಗಿದ್ರೆ ಪಂಚವಲ್ಲಭಿಯಾಗಿರುವಂತಹ ಈ ದ್ರೌಪದಿಯನ್ನು ದ್ರೌಪದಿ ಅಂತ ಈ ಸರಿರಾತ್ರಿಯಲ್ಲಿ ಕರೆಯುವಂತಹ ಧೈರ್ಯ ಯಾರಿಗುಂಟು? ಆ ಕುರಿತಾಗಿ ಯೋಚಿಸಿ ನಾನು ಸ್ವರ ಬಂದತ್ತ ಧ್ವನಿ ಬಂದತ್ತ ಆಲಿಸಿ ಕೇಳಿದಾವಾಗ ಹೌದು ಇದು ಪರಿಚಿತ ಸ್ವರ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ತಂಗಿ ದ್ರೌಪದಿ ಎಂದು ಕರೀತಾನೆ ಅಂತ ಆದ್ರೆ ಅದು ನನ್ನ ಕೃಷ್ಣನ ಸ್ವರ. ಕಾಪಾಡಬೇಕು ತಂಗಿ ಅಂತ ನನ್ನನ್ನು ಕೂಗಿ ಕರೀತಾನೆ ಅಂತಾದ್ರೆ ಏನು ವಿಚಿತ್ರ ಇದು, ಏನು ವಿಶೇಷ ಇದು. ಹಲವು ಸಾರಿ ನನ್ನ ಅಣ್ಣನ ನಿದ್ದೆಗೆಡಿಸಿದ್ದುಂಟು ನಾನು, ನನ್ನನ್ನು ಕಾಪಾಡಬೇಕಣ್ಣ ಅಂತ. ನನ್ನ ಅಣ್ಣನೇ ಆ ರೀತಿಯಲ್ಲಿ ನನ್ನನ್ನು ಕರೀತಾನೆ ಅಂತಾದ್ರೆ ಏನಿರಬಹುದು? ಏನೇ ಇರಲಿ, ಏನೇ ಇರಲಿ, ಯೋಚಿಸುವುದಲ್ಲ ನಾನು. ಅಣ್ಣ ಕರೀತಾನೆ ಅಂತ ಆದ್ರೆ ಹೋಗಲೇಬೇಕು. ಹಾಗಂತ ಎದ್ದು ಹೋಗಲೇ ಈ ಕಡೆಗೆ ಪಾರ್ಥ ನಿದ್ರಾಸಕ್ತನಾಗಿಗ ಪಾರ್ಥ ನಿದ್ರಾಸಕ್ತನಾಗಿಗ ರಾತ್ರಿಯೋಳು ಎಬ್ಬಿಸಲು ರಾತ್ರಿಯೊಳಗಾನೆಬ್ಬಿಸಲು ಧೂರ್ತೆಯನ್ನದೆ ಬಿಡನು ಕೋಪೋದ್ರಿಕ್ತನಾಗಿ ಅಣ್ಣ ಕರೀತಾನೆ ಅಂತ ನಾನು ಎದ್ದು ಹೋಗಲೇ. ಸರಿ ಹೋಗುವುದು. ಈ ಕಡೆಗೆ ನೋಡಿದ್ರೆ ಪಾರ್ಥ ನಿದ್ರಾಸಕ್ತನಾಗಿದ್ದಾನೆ. ಅವನ ಜೊತೆಯಲ್ಲಿ ಮಲಗಿದವಳು ನಾನು. ಅರ್ಧರಾತ್ರಿಯ ಕಾಲದಲ್ಲಿ ಜೊತೆಯಲ್ಲಿ ಮಲಗಿದ ಸತಿಯೊಬ್ಬಳು ಎದ್ದು ಹೊರಟು ಹೋಗ್ತಾಳೆ ಅಂತಾದ್ರೆ ಅದನ್ನು ಗ್ರಹಿಸಿದಂತಹ ಯಾವ ಗಂಡತಾನೆ ಸುಮ್ಮನಿರುವುದಕ್ಕೆ ಸಾಧ್ಯ ಹೇಳಿ? ಹಾಗಂತ ಎಬ್ಬಿಸಿ ವಿಚಾರವನ್ನೇ ಹೇಳಲೇ. ನಿದ್ರಾಭಂಗ ಮಹಾದೋಷ, ಅವ್ರನ್ನ ಎಬ್ಬಿಸುವುದು ಸರಿಯೇ ಅದಲ್ಲ. ಹಾಗಂತ ಅಣ್ಣ ಕರೆದಾಗ ಹೋಗದೇ ಇರುವುದು ಸರಿಯೇ ಅದು ಸರಿಯಲ್ಲ. ಏನ್ ಮಾಡ್ಲಿ, ಏನ್ ಮಾಡ್ಲಿ? ಹೌದು, ಒಮ್ಮೆ ನಾನು ಎದ್ದು ಹೋದಂತಹ ವಿಷಯವನ್ನು ತಿಳಿದು ಪಾರ್ಥ ಕೋಪೋದ್ರಿಕ್ತನಾಗಿ ನನ್ನನ್ನು ಕೊಲ್ಲುವುದಕ್ಕೂ ಮುಂದಾದಾನೆ. ಕೊಂದರೆ ಕೊಲ್ಲಲಂತೆ. ಸಾಯುವ ಕಾಲದಲ್ಲಿ ನನ್ನನ್ನು ಕಾಪಾಡಿರುವಂತಹ ನನ್ನ ಕಾರ್ಯದಲ್ಲಿ ನಾನು ನೆರವಾಗಲೇಬೇಕು. ಅವನಿಗೆ ಸಹಾಯವನ್ನು ನಾನು ಮಾಡಲೇಬೇಕು ಅಂತಾದ್ರೆ ನನ್ನ ಪ್ರಾಣವನ್ನು ಒತ್ತ ಇಟ್ಟು ನಾನು ಈ ಸ್ಥಳವನ್ನು ಬಿಟ್ಟು ಅಲ್ಲಿಗೆ ಹೋಗಲೇಬೇಕು, ಹೋಗಲೇಬೇಕು. ಕೃಷ್ಣ ಮುಕುಂದ ಗೋವಿಂದ ಬಂದೆ ಅಣ್ಣ, ಬಂದೆ ಬಂದೆ ಅಣ್ಣ. ಕೃಷ್ಣ ತಂಗಿ ನಿನ್ನಯ ಪುರುಷರು ಬಂದೆಯ ತಂಗಿ ನಿನ್ನಯ ಪುರುಷರು ಸುಖದಿಂದಲಿರುವರೇ ಮಂದಿರದಿ ಸುಖದಿಂದಲಿರುವರೇ ಮಂದಿರದಿ ಚಂದದಿಂದಿಲ್ಲಿಗೆ ಒಂದು ದೂರೇ ಸಾಯ್ತು ಚಂದದಿಂದಿಲ್ಲಿ
ನಿನ್ನನ್ನು ನೋಡಿ ಬಹಳ ಸಮಾಧಾನ ಆಯ್ತು, ಸಂತೋಷ ಆಯ್ತು. ಬಂದಿಯಲ್ಲ, ಏನು ನಿನ್ನ ಪುರುಷರೆಲ್ಲ ಕ್ಷೇಮವಾಗಿದ್ದಾರೆ ತಾನೆ? ಯಾವ ಕುಂದು ಕೊರತೆ ಖಂಡಿತ ನಿನ್ ಇಲ್ವಲ್ಲ. ಹಾಗಾದ್ರೆ ಈ ಕ್ಷಣದಲ್ಲಿ ನೀನ್ ಬರಬೇಕು ಎನ್ನುವಂತ ಆಶಯವನ್ನು ಹೊತ್ತವನು ನಾನು ನಿರೀಕ್ಷೆಯನ್ನು ಇಟ್ಟುಕೊಂಡವನು. ಬಂದಿಯಲ್ಲ, ಬಹಳ ಸಮಾಧಾನ ಆಯ್ತು ತಂಗಿ, ಸಂತೋಷವಾಯಿತು. ನಮ್ಮವರ ಕ್ಷೇಮ ಸಮಾಚಾರ ಅಣ್ಣ. ಮುರಮದ ನನೆ ಲಾಲಿ ಅವರೆಲ್ಲ ಖೇಮಿಗಳ, ಅವರೆಲ್ಲ ಖೇಮಿಗಳ, ಅವರೆಲ್ಲ ಖೇಮಿಗಳ. ಅರಿಕೆ ಮಾಡುವೆ ನಿನ್ನೊಳಿಂದು, ಅರಿಕೆ ಮಾಡುವೆ ನಿನ್ನೊಳಿಂದು, ಇರುಳಿನೋಳೆಲ್ಲನು ಸ್ಮರಿಸುವುದೇಕೆಂದು, ಇರುಳಿನೋಳೆನ್ನನು ಸ್ಮರಿಸಿದುದೇಕೆಂದು, ಚರಣ ಕೆರಗಲು ಸೂರಿದನು. ಪಾಂಡವರೆಲ್ಲ ಕ್ಷಮೆಗಳೇ, ನಾನು ಬರುವಾಗ ಬಹುಶಃ ನಮ್ಮಲ್ಲಿ ಇರುವಿನ ಆನೆಯವರಿಗೆ ಎಲ್ಲವೂ ಕ್ಷೇಮವೇ, ಅನುಮಾನವೇ ಇಲ್ಲ. ನಿನ್ನ ಸಂಪೂರ್ಣವಾದಂತಹ ಕೃಪಾಕಟಾಕ್ಷ ನಮ್ಮಲ್ಲಿದೆ ಎಂಬಲ್ಲಿಗೆ ನಾವೆಲ್ಲ ಕ್ಷೇಮಗಳು. ಆಶ್ಚರ್ಯ ಅದು ನನಗದಲ್ಲ ಅಣ್ಣ. ಏನು ಈ ಸರಿರಾತ್ರಿಯ ಕಾಲದಲ್ಲಿ ತಂಗಿ ದ್ರೌಪದಿ ಎನ್ನುವುದಾಗಿ ನನ್ನನ್ನು ಕೂಗಿ ಕರಿತೀಯ ನೀನು ಅಂತಾದ್ರೆ, ಕಾಪಾಡು ಅಂತ ಹೇಳ್ತೀಯ ಅಂತಾದ್ರೆ, ನನಗಿದ ಅರ್ಥವೇ ಆಗಿಲ್ಲ ಅಣ್ಣ. ಯಾಕಂದ್ರೆ ನನ್ನನ್ನು ಕರೆದದ್ದು, ನಿಂದೇನಾಗ್ಬೇಕು ಹೇಳ್ತೀಯ ತಂಗಿ? ಅಣ್ಣ, ಒಂದು ಮದುವೆ ಆಗಬೇಕು. ಮದುವೆಯೇ ಅಣ್ಣ? ಮದುವೆ ಯಾರಿಗೆ? ಅದು ಯಾರಿಗೆ ಅಂದ್ರೆ ಆಗಬೇಕಾದವರಿಗೆ. ಆಗಬೇಕಾದವರಿಗೆ ಅಂತ ಹೇಳಿದ್ರೆ ನಮ್ಮನೆಯ ಮನೆಯಲ್ಲಿ ಮದುವೆ ಅಂತ ಹೇಳಿದ್ರೆ ಸ್ವಲ್ಪ ಅನುಮಾನವೇ. ಯಾಕೆ? ಆಗಬೇಕಾದ ಅಣ್ಣಿಗೆಯೋ? ಇಲ್ಲ, ಆ ಸುದ್ದಿ ಬಿಟ್ಟು ಮಾತಾಡ್ತೇನೆ ನಾನೀಗ. ಅಂದ್ರೆ ನನ್ನ ಮಗನಾಗಿರುವಂತಹ ಮನ್ಮಥ ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಓ, ಮನ್ಮಥನೀಗ? ಹೌದು ತಂಗಿ, ಅವರಿಗೆ ಮದುವೆ ಮಾಡಬೇಕಾದ್ದರಿಂದ ನಿನ್ನನ್ನು ಕರೆಯಬೇಕಾಯ್ತು. ಯೋಚಿಸಿದ್ದು ಸರಿಯೇ. ಹಾಗಂತ ಏನ್ ಮಾಡೋಣ, ನಿನ್ನ ಅನುಗ್ರಹ ನನಗೆ. 5 ಜನ ಗಂಡು ಮಕ್ಕಳೇ ಹೊರತಾಗಿ ಹೆಣ್ಣಿಲ್ವಲ್ಲ ಅಣ್ಣ. ನಿನಗೆ ಹೆಣ್ಣಿದ್ರೆ ನಾನು ದಿಬ್ಬಣ ತೆಗೆದುಕೊಂಡು ನೇರ ನಿಮ್ಮನೆಗೆ ಬರುವುದಿಲ್ವಾ? ಮತ್ತೆ ಕೇಳಬೇಕಾ, ನಿನ್ನ ಕರೆಯಬೇಕಾ? ಇನ್ನು ಮತ್ತೆ ನಿನ್ನ ಮಗನಿಗೆ ಎಲ್ಲಿಂದಯ್ಯ ಹೆಣ್ಣು? ನಡೆದ ಘಟನೆ ಹೀಗೆ. ಹೇಗೆ? ಸಭಾಸ್ಥಾನದಲ್ಲಿ ಕುಳಿತಿರುವಂತಹ ಸಂದರ್ಭ ರುಕ್ಮಿಣಿ ಎದ್ದು ಬಂದು ನನ್ನ ಕಾಲಿಗೆ ನಮಸ್ಕರಿಸಿದ್ರು. ಸರಿ, ಮುಖ ಗಂಟು ಹಾಕಿಕೊಂಡಿದ್ಲು, ಹೆಚ್ಚಿನ ಹೊತ್ತು ಹಾಗೆ ಇರ್ತಾಳೆ ಅವಳು. ನಗೆಯನ್ನು ಹೊರ ಸೂಸ್ಲಿಲ್ಲ. ಏನ್ ಕಥೆ, ಏನ್ ಗಂಭೀರ, ಏನ್ ಸಮಸ್ಯೆ ಅಂತ ಕೇಳಿದೆ. ಸರಿ, ನೀನೆ ಯೋಚನೆ ಮಾಡು. ಏನು? ಕೌಟುಂಬಿಕವಾದ ವಿಷಯ ನಮ್ಮ ಮನೆಯಲ್ಲಿ, ನಮ್ಮ ಕೋಣೆಯಲ್ಲಿ, ನಮ್ಮ ಏಕಾಂತದಲ್ಲಿ ಮಾತನಾಡ್ಬೇಕು. ಅಂತಪುರ ಇಲ್ವಾ ವಿಷಯ ಮಾತಾಡ್ಲಿಕ್ಕೆ? ಆದ್ರೆ ಆ ಸಭಾಸ್ಥಾನದಲ್ಲಿ ಅವಳು ಏನು ಅಂತ ಕೇಳಿದ್ದ ಕಾಡಿದ್ದೇನು ಗೊತ್ತಾ? ಏನು? ನನ್ನ ಮಗನಿಗೆ ಮದುವೆ ಮಾಡ್ಲಿಲ್ಲ ನೀವು, ಹಾಗೆ ಹೀಗೆ. ಸರಿ, ಅದು ನೀನು ಯೋಚನೆ ಮಾಡು. ನೀನೇ ಆದ್ರೆ ಅಂತ ವಿಷಯ ಅಂತ ಆದ್ರೆ ಏಕಾಂತದಲ್ಲಿ ಹೇಳುವುದಿಲ್ವ ಗಂಡನಲ್ಲಿ? ಇಲ್ಲಪ್ಪ, ನಮ್ಮಲ್ಲಿ ಅಂತ ಸಮಸ್ಯೆ ಬಂದದ್ದಿಲ್ಲ, ಬಂದದಿದ್ರು ಹೇಳುದಲ್ಲಿ. ಸಭೆಯಲ್ಲಿ ಹೇಳಿ ನನಗೆ ಸ್ವಲ್ಪ ಸಾರ್ವಜನಿಕರ ಸಮ್ಮುಖದಲ್ಲಿ ನಾನು ಲಕ್ಷ್ಯಕ್ಕೆ ತೆಗೆದುಕೊಂಡೆ. ಒಂದು ಪ್ರಮಾಣದಲ್ಲಿ ಒಳಗಿಂದೊಳಗೆ ಸಿಟ್ಟು ಬಂದಿತ್ತು ನನಗೆ. 8 ದಿವಸದಲ್ಲಿ ನಿನ್ನ ಮಗನಿಗೆ ಮದುವೆ ಮಾಡ್ತೇನೆ, ಹೆದರಬೇಡ ಅಂತ ಹೇಳಿ. ಅಯ್ಯೋ ದೇವ್ರೆ, 8 ದಿವಸದಲ್ಲ ನಿನಗೆ ಒಂದು ಹೆಣ್ಣು ಹುಡುಕ್ಲಿಕ್ಕೆ 8 ದಿವಸ ಬೇಕೇ ನನ್ನ? ಅಲ್ಲ ಬೇಡ, ಆದ್ರೂ ಇರಲಿ ನೋಡು, ಅದ್ರ ಮೇಲೂ ವಿಶ್ವಾಸ ಇಲ್ಲ ಅವಳಿಗೆ. ಓ, ನನಗೆ ಅರ್ಥ ಆಯ್ತು ಈಗ. ಹಾಗಿದ್ರೆ ಮದುವೆ ಮಾಡಿ ಮುಗಿಸಿದ್ದಾಯ್ತು, ವಿಷಯ ನಿನಗೆ ಹೇಳಲಿಕ್ಕಾಗಿಲ್ಲ ಅಂತ ಈ ರಾತ್ರಿಯಲ್ಲಿ ಹಚ್ಚರಾಗಿ ನನ್ನನ್ನು ಕರೆದದ್ದು. ಹಾಗಲ್ಲ ಪುಣ್ಯಾತ್ಮೆ. ಮತ್ತೆ ಅಂದ್ರೆ ಆ 8 ದಿವಸದ ಅವಧಿಯು ಅವಳಿಗೆ ಸಾಲದಾಯ್ತು. ಅದಕ್ಕೆ ನನಗೆ ನಮ್ಗೆ ಇಲ್ಲ ಅಂತ ಹೇಳ್ತಾಳೆ. ನಮ್ಗೆ ಇಲ್ಲ ಅಂತ ಹೇಳಿಲ್ಲ. ಸಭೆಯಲ್ಲಿ ನೋಡು, ಸಭೆಯಲ್ಲಿ ಗಂಡನ ಮೇಲೆ ಇಷ್ಟು ಯಾರಿಗೆ ಅಂತ ಯೋಚನೆ ಮಾಡು. ಸಿಟ್ಟು ಬಂತು ನಿನಗೆ? ನನಗೆ ಒಳಗಿಂದೊಳಗೆ ಸಿಟ್ಟು ಬಂತು, ಪ್ರಕಟಪಡಿಸಲಿಲ್ಲ. ಅದು ಯಾವಾಗಲೂ ಹಾಗೆ ಅಲ್ವ? ಹಾಗೆ ಹಾಗೆ. 8 ದಿವಸದ ಅವಧಿಯಲ್ಲಿ ನೀವು ಒಂದು ಪಕ್ಷ ಮದುವೆಯನ್ನು ಮಾಡಲಿಲ್ಲ ಅಂತ ಆದ್ರೆ ನಾವೆಲ್ಲ 16,800 ಜನ ನಿಮ್ಮನ್ನು ಬಿಟ್ಟು ಹೋಗ್ತೇವೆ. ಸಭೆಯಲ್ಲಿ ಏಕಾಂತದಲ್ಲಿ ಆದ್ರೆ ನಾನು ಅಷ್ಟೆಲ್ಲ ತೆಗೆದುಕೊಳ್ಳುವುದಿಲ್ಲ ಇತ್ತು. ಸಭೆಯಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಬೇಸರ ಆಗದೆ ಇರ್ತದ? ಅದಕ್ಕೆ ಬೇಡ ಅಂದೆ ನಾನು. ನಾನು ಕೋಪೋದ್ರಿಕ್ತನಾಗಿ 8 ದಿವಸದ ಅವಧಿಯಲ್ಲಿ ಕಾರ್ಯವನ್ನು ಮಾಡಿ ಮುಗಿಸ್ಲಿಕ್ಕೆ ಆಗ್ಲಿಲ್ಲ ಅಂತಾದ್ರೆ, ಮಗನ ಮದುವೆ ಮಾಡ್ಲಿಲ್ಲ ಅಂತಾದ್ರೆ ನೀವು ನನ್ನನ್ನು ಬಿಟ್ಟು ಹೋಗುವುದು ಬೇಡ, ನಾನೇ ನಿಮ್ಮನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳ್ಬಿಟ್ಟು. ಸರಿ, ಪಂತ ಆಯ್ತು, ಮದುವೆ ಆಯ್ತು. ಈ ಕತೆ ಹೇಳ್ತೇನೆ ನೀನು. ಯಾಕೆ, ಏನ್ ತೊಂದ್ರೆ ಆಯ್ತು? ಇದು 7ನೆಯ ದಿವಸದ ರಾತ್ರಿ. ಹೌದಾ? ನಾಳೆ ಅಂದ್ರೆ 8ನೆಯ ದಿವಸದ ಅವಧಿ. ಆದ್ರೆ
ಕಥೆ ಏನ್ ಹೇಳುವುದು ಹೇಳು, ನಾನು ತಿರುಗಾಡದೆ ಇರುವ ಸ್ಥಳ ಇಲ್ಲ, ನಾನು ಹೋಗಿ ಮಾತನಾಡದೆ ಇದ್ದ ಜನ ಇಲ್ಲ, ಹೋಗಿ ನೋಡ್ತೇನೆ. ಒಂದು ಹುಡುಗಿಯರು ನಮ್ಮ ಮಗನ ಹತ್ತಿರವೂ ಬರುವ ಹಾಗಿಲ್ಲ. ಸರಿ, ಅದು ಹೆಣಸಿಗಲಿಲ್ಲ. ಒಂದು ಸರಿ ಇದ್ರು ಒಂದು ಸರಿ ಇಲ್ಲ, ಒಂದು ಸರಿ ಇದ್ರು ಮತ್ತೊಂದು ಸರಿ ಇಲ್ಲ. ಹಾಗಾಗ್ತದೆ. ಹಾಗಾಗಿ ಅನುಕೂಲಗಳಾದಂತಹ ವಧು ಎಲ್ಲೂ ಸಿಗಲಿಲ್ಲ. ಸೋತೆ ನಾನು, ಸೋತೆ. ಈಗ ನನ್ನ ಮಾನವನ್ನ ಕಾಪಾಡಬೇಕಾದವಳು ನೀನು, ನನ್ನ ಮಾತನ್ನ ಉಳಿಸಿಕೊಡಬೇಕಾದವಳು ನೀನು. ನಾಳೆ ಬೆಳಗಾಗುವುದೊಳಗೆ ಅನುಕೂಲವಾದಂತಹ ಒಂದು ವಧುವನ್ನ ಹುಡುಕುವ ವ್ಯವಸ್ಥೆ ನಿನ್ನಿಂದ ಆಗಬೇಕು. ಅಣ್ಣನಾಲಿಸೆಲ್ಲ ಅಣ್ಣನಾಲಿಸೆಲ್ಲ ಕೇಳುವುದು ಬಣ್ಣದ ಮಾತಲ್ಲ, ಕೇಳುವುದು ಬಣ್ಣದ ಮಾತಲ್ಲ. ಬಣ್ಣಿಸುತಿ ಪರಿಯಿಂದಲೇ ನುಡಿದರೆ, ಬಣ್ಣಿಸುತಿ ಪರಿಯಿಂದಲೇ ನುಡಿದರೆ ಹೆಣ್ಣು ನಾನು ಕೇಳೆನ್ನಿಂದ ಪುದೆ, ಹೆಣ್ಣು ನಾನು ಕೇಳೆನ್ನಿಂದ ಪುದೆ. ಬಣ್ಣಿಸುತಿ ಪರಿಯಿಂದಲೇ ನುಡಿದರೆ ಹೆಣ್ಣು ನಾನು ಕೇಳೆನ್ನಿಂದ ಪುದೆ. ಅಣ್ಣ, ಈಗ ನಿನ್ನ ಮಗನಿಗೆ ಹೆಣ್ಣು ಹುಡುಕುವಂತ ಕಾರ್ಯ ನನ್ನಿಂದ ಆಗಬೇಕು. ಇಲ್ಲಿಯವರೆಗೆ ಹುಡುಕಿದ್ದಲ್ಲ ನಿನಗೆ ಆಗೋಯ್ತು, ಈಗ ಮಗನಿಗೆ ಆಗ್ಬೇಕು ಅಂತ. ಮಗನಿಗೆ ಹುಡುಕ್ಲಿಕ್ಕೂ ಹೋದ್ರೆ ಅನುಕೂಲನೂ ಸಿಗ್ಲಿಲ್ಲ. ಹೌದಾ? ಹಾಗಿದ್ರೆ ಲೋಕ ಸಂಚಾರಿಯಾದಂತಹ ನೀನೆ ಈ ರೀತಿಯಾಗಿ ಹೆಣ್ಣು ಸಿಗ್ಲಿಲ್ಲ ಅಂತ ಕೈಚಳಿ ಕುಳಿತಿರುವಾಗ ಗುಂಡಾದ ನಿನ್ನಿಂದ ಆಗದ ಕಾರ್ಯ ಹೆಣ್ಣಾದ ನನ್ನಿಂದ ಆಗುವುದಕ್ಕೆ ಸಾಧ್ಯ ಉಂಟೆ? ನೀರನ್ನು ಹುಡುಕುವುದಕ್ಕೆ ಹೆಂಗಸರೆ ಒಳ್ಳೆ. ಅದೇನೇ ಹೇಳು, ಖಂಡಿತ ಈ ಕಾರ್ಯ ನನ್ನಿಂದ ಆಗದಣ್ಣ. ಅದು ಅವಧಿಯಾದ್ರೂ ಉಂಟು ಹೇಳು. ಏಳನೇ ದಿನದ ರಾತ್ರಿ ಇದು, ಬೆಳಗಾದ್ರೆ ಎಂಟು ದಿವಸವಾಗ್ತದೆ, ಅರ್ಧ ರಾತ್ರಿ ಕಳೆದಿದೆ. ಇಷ್ಟು ಹೊತ್ತಿಗೆ ನಾನು ಎಲ್ಲಿಂದ ಎತ್ತಿರಲಿ ಹೆಣ್ಣನ್ನ? ತಂಗಿ, ಖಂಡಿತ ನನ್ನಿಂದ ಆಗ್ಲಾರ್ದೆ. ಏನ್ ಹೇಳ್ತೀಯ ತಂಗಿ? ನೀ ಕೇಳು ಕೊರಳ ಕೊಯ್ಯದಿಲುದು, ತಂಗಿ ನೀ ಕೇಳು ಕೊರಳ ಕೊಯ್ಯದಿ, ಮಾನಭಂಗವೆನ್ ಜಸಗದಿರಬಲೆ, ಮಾನಭಂಗವಂತ ಸಗದಿರಬಲೆ. ಅಂಗಜನಿಗೆ ತಕ್ಕ ಯಾಕೆ ಯೋಚನೆ ಮಾಡು. ಏನು? ನಿನಗೆ ಸಮಸ್ಯೆಯೊಂದು ಉಂಟಾಗಿದೆ ಅಂತಾದ್ರೆ, ನೀನು ಕಷ್ಟದಲ್ಲಿದ್ದೀಯ ಅಂತಾದ್ರೆ, ಆವಾಗಲೆಲ್ಲ ನಾನು ಬಂದು ಸಹಕರಿಸಿದವನು. ಹೌದಪ್ಪ, ಅನುಮಾನವೇ ಇಲ್ಲ. ಇನ್ನು ನನಗೆ ಕಷ್ಟ ಬಂದಿದೆ ಅಂತಾದ್ರೆ, ಆ ಕಷ್ಟವನ್ನ ಪರಿಹರಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕಾದದ್ದು ನಿನ್ನ ಕರ್ತವ್ಯ ಅಲ್ವೇನೆ? ಮಾಡಬಹುದಿತ್ತು, ಅದಕ್ಕೆ ಅವಕಾಶ ಇಲ್ಲವೇ? ಯೋ, ನನ್ನ ಮಾನ ಹೋಗ್ತದೆ, ನನ್ನ ಕೊರಳು ಕೊಯ್ದ ಹಾಗಾಗ್ತದೆ, ಹಾಗೊಂದು ಮಾಡಬೇಡ. ಏನ್ ಮಾಡೋಣ ಹೇಳು. ನೀನ್ ಹೇಳಿದ ಹಾಗೆ ಊರಿನಲ್ಲಿ ಎಲ್ಲ ಹುಡುಕಿದ್ದೇನೆ, ಊರಿನಲ್ಲಿ ಇದ್ದವರಿಗೆಲ್ಲ ವ್ಯವಸ್ಥೆ ಮಾಡುವವನು ನಾನು. ಹೌದು, ಹೆಚ್ಚೇನು, ನನ್ನ ತಂಗಿ ಸುಭದ್ರೆಗೆಲ್ಲ ನಾನೇ ವ್ಯವಸ್ಥೆ ಮಾಡಿದವನ. ಹೌದು, ಉಳಿದವರಿಗೆಲ್ಲ ವ್ಯವಸ್ಥೆ ಮಾಡುವಂತಹ ನನಗೆ ನನ್ನ ಮಗನಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗದೆ ಸೋತ ಅನುಭವ ನನ್ನ ಪಾಲಿಗಾಗಿದೆ. ಇದು ಮಾಡಿ, ನನ್ನ ಮಾನ ಕಾಪಾಡು, ನನ್ನ ಕೊರಳನ್ನು ಕೊಯ್ಯಬೇಡ. ನನ್ನ ಏನನ್ನ ಇದು? ಈ ಅವಧಿ ಇಲ್ಲದೆ ಇರುವ ಸಂದರ್ಭದಲ್ಲಿ ನನ್ನನ್ನು ಇಷ್ಟು ಒತ್ತಾಯಿಸಿ ನೀನು ಅಂತಾದ್ರೆ, ನಿನ್ನಿಂದ ಉಪಕೃತನಾದವನು ನಾನು. ಏನು ಹೌದು, ಹಾಗಂತ ನಿನಗೆ ಪ್ರತ್ಯುಪಕಾರವನ್ನು ಮಾಡೋಣವೇ, ನನ್ನ ಕೈಲಿ ಸಾಧ್ಯವೇ ಇದು ಅಂತ. ನಿನ್ನ ಮಗನಿಗೆ ತಕ್ಕನಾದಂತಹ ಹುಡುಗಿ ಎಲ್ಲಿದ್ದಾಳೋ ಅಲ್ಲಿವರೆಗೆ ನಾನು ಹೋಗೋದಕ್ಕೆ ಸಾಧ್ಯ ಉಂಟೋ, ಅವನನ್ನು ಮಾತನಾಡಿಸೋದಕ್ಕೆ ಸಾಧ್ಯ ಉಂಟೋ? ಹೇಗಣ್ಣ ಇದಲ್ಲ ದ್ರೌಪದಿ, ಖಂಡಿತ ಸಾಧ್ಯ ಉಂಟು ನಿನಗೆ. ಹೆಚ್ಚೇನ್, ಆ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಬಹುದಾದಂತಹ ನನ್ನ ಕಾರ್ಯಕ್ಕೆ ಸಹಕಾರಿಯಾಗಿ ಮಾಡುವುದು ನನ್ನ ಕಾರ್ಯನೇ. ಅದಕ್ಕೆ ಸಹಕಾರಿಯಾಗಬಹುದಾದಂತಹ ಅನುಕೂಲಕರವಾದಂತಹ ದಿವ್ಯವಾದ ದೃಷ್ಟಿಗಳನ್ನೆಲ್ಲ ನಾನು ನಿನಗೆ ಅನುಗ್ರಹಿಸ್ತಾ ಇದ್ದೇನೆ. ಯೋಚನೆ ಮಾಡಬೇಡ, ಕಾರ್ಯದಲ್ಲಿ ಖಂಡಿತ ಸಫಲರಾಗ್ತೀಯ. ಹೋಗುವ ಶ್ರದ್ಧೆಯನ್ನು ಮೊದಲು ತೋರಿಸು. ನಮೋ ನಮಃ. ಅಣ್ಣ, ನೀನು ಇಷ್ಟ ಹೇಳ್ತೀಯ ಅಂತಾದ್ರೆ ಖಂಡಿತವಾಗಿ ಪ್ರಯತ್ನಿಸ್ತೇನೆ ನಾನು. ಹಾಗಾಗಿ ಹೇಳಿದ್ದು, ನಿನ್ನ ಮಗನಿಗೆ ತಕ್ಕನಾದ ವಧು ಎಲ್ಲಿದ್ದಾಳೆ ಪ್ರಥಮವಾಗಿ ತಿಳಿಯಿತು ಅಂತಾದ್ರೆ ಖಂಡಿತ ಆ ಕಾರ್ಯವನ್ನು ಮಾಡಿ ಮುಗಿಸ್ತೇನೆ. ನಿನ್ನ ಅನುಗ್ರಹ ನನಗಿರಲಿ. ಶುಭವಾಗಲಿ, ಹೋಗಿ ಬಾ. ಹುಡುಕಿದ್ದಾಯ್ತು, ಹುಡುಕಿದ್ದಾಯ್ತು.
ಇತ್ತು? ಎಲ್ಲಿ ಇತ್ತು ನನ್ನ ಅಣ್ಣನಿಗೆ ಮಗನಿಗೆ ಸರಿಯಾದಂತಹ ಹೆಣ್ಣನ್ನ ನಾನು ಹುಡುಕಲಿ? ಹಾ, ಅಣ್ಣ ಅನುಗ್ರಹಿಸಿರುವಂತಹ ದಿವ್ಯ ದೃಷ್ಟಿಯಿಂದ ಎಲ್ಲಿ ತರಸಿಯ ದಿವ್ಯ ದೃಷ್ಟಿಯ ನಾಶನ ಸರಣಿ ಪರರಮನೆ ಯೋಚಿಸಿ ನಾನು ನೋಡಿದಾವಾಗ ಹಾ, ಪಟ್ಟಣ ಒಂದು ಕಾಣಿಸ್ತಾ ಉಂಟು. ಹೌದು, ಆ ಪಟ್ಟಣದಲ್ಲಿ ಅನುಕೂಲಕರವಾದಂತಹ ಅರಮನೆಯೊಂದರಲ್ಲಿ ಹುಡುಗಿಯೊಬ್ಬಳಿದ್ದಾಳೆ. ಹಾಗಿದ್ರೆ ತಡ ಯಾಕೆ? ನೇರ ಅಲ್ಲಿಗೆ 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 ಬಂದಳಕ್ಕೆ ಕಮಲಾವತಿ ಪಟ್ಟಣ ಕಂದಿನ ರಾತ್ರಿಯುಳು ಪಟ್ಟಣ ಕಂದಿನ ರಾತ್ರಿಯೊಳು ಅಂದಿನ ರಾತ್ರಿಯೊಳು ಚಂದದ ಚರಣನು ಕರದಿಂತೆಂದಳು ಮಂದ ಗಮನೆ ಕಡೆಗೆ ಎನಿಸಿದ್ದೆ ತಡ. ನನ್ನ ಅಣ್ಣನ ಅನುಗ್ರಹದಿಂದಾಗಿ ಬಂದಿರುವಂತಹದ್ದೆ ನಾನು. ಆಗ ನೋಡಿದಂತಹ ಪಟ್ಟಣ ಅಲ್ವೇ, ಅನುಮಾನವೇ ಇಲ್ಲ. ಬಂದು ನಿಂತಿದ್ದೇನು? ಹೌದು, ಬಾಗಿಲು ನಿಂತಿದ್ದೇನೆ. ಯಾರು ಕಾಣಿಸ್ತಾ ಇಲ್ವಲ್ಲ ಆಚೆ ಈಚೆ? ಓ, ಅಲ್ಲೊಬ್ಬ ಬಹುಶಃ ದ್ವಾರಪಾಲಕನಿರಬೇಕು, ಮಲಗಿದ್ದಾನೆ. ಅವನನ್ನು ಹೋಗಿ ಎಬ್ಬಿಸ್ತೇನಂತೆ. ಏನು ಆಶ್ಚರ್ಯ ಇದು! ರಾತ್ರಿಯ ಕಾಲದಲ್ಲಿ ದ್ವಾರವನ್ನು ಕಾಯುವನೀತ ಹಾಯಾಗಿ ನಿದ್ರಿಸಿದ್ದಾನಲ್ಲ. ಒಳ ಹೋಗಬಹುದಿತ್ತು ನಾನು. ಹೋಗುವುದು ಸರಿಯೇ. ಹಾಗಿದ್ರೆ ಇವನನ್ನು ಎಬ್ಬಿಸಿ ಮಾತನಾಡಲೇಬೇಕು. ನಾನು ರಾಜನು ಬಾಲುತೇಜನು ಈ ಕೋಣೆಯೊಳನ್ನ ಸಮಾನ ಕಾಣಿದು ನಾನು ರಾಜನು ಬಾಲುತೇಜನು ಈ ಕೋಣೆಯೊಳನ್ನ ಸಮಾನ ಕಾಣಿದು ತೋಳ ವಿಜಯ ತಿರುಗಿರಲು ನಾರಿಯನ್ನು ಮಾಡಿಕೊಂಡು ಎಬ್ಬಿಸಿದಾಗ ಎಚ್ಚರಗೊಂಡಿದ್ದಾನೆ ಅಂತ ನೋಡಿದ್ದು ನಾನು. ಬಹುಶಃ ಪುಣ್ಯಾತ್ಮನಿಗೆ ಏನೋ ಕನಸು ಬಿತ್ತು ಅಂತ ಕಾಣ್ತದೆ. ಕನಸಿನಲ್ಲಿ ಒಂದು ಹಾಡು ಹೇಳಿ ಹಾಗೆ ಮಲಗಿಬಿಟ್ಟನಲ್ಲ, ಎಂತ ನಿದ್ರೆ ಆಗಿರ್ಬೋದು. ಯಾರಯ್ಯ ಬಾಗಿಲ ಕಾಯುವ ನಾರಿಯೋರ್ವ ಹೊರಗೆ ಬಂದ ವಾರುತೇಯನು ಬಹಳಷ್ಟು ಒಳಗಾಯ್ತು. ಬಾಗಿಲು ಮಲಗಿದ್ದನ್ನು ನೋಡಿ ನಾನು ಎನಿಸಿದ್ದು ಏನು, ಬಹುಶಃ ದ್ವಾರ ಪಾಲಕನಿರಬೇಕು ನೀನು. ಹಾ, ಅದಕ್ಕಾಗಿ ಯಾರಯ್ಯ ಜೊತೆಯಲ್ಲಿ ನೀನು ಅವನೇ ಹೌದೇನಯ್ಯ? ಹೌದೌದು. ಹೌದಾದ್ರೆ ಒಂದ ಕೆಲಸ ಕಾರ್ಯ ಮಾಡ್ತೀಯ? ಏನು? ದ್ವಾರದಲ್ಲಿ ಹೆಣ್ಣೊಬ್ಳು ಬಂದಿದ್ದಾಳೆ ಅನ್ನುವಂತಹ ವಿಷಯವನ್ನ ಹೋಗಿ ನಿನ್ನ ಒಡೆಯನಿಗೆ ತಿಳಿಸ್ತೀಯ? ಯಾರು? ನಿನ್ನ ಒಡೆಯನನ್ನ ನಾನು ಕಾಣಬೇಕು, ನೀನು ಹೋಗಿ ಅಲ್ಲಿ ಹೇಳಬೇಕು ಅಂತ. ನಾನು? ಹೌದು. ನಮಗೆ
ಮಲ್ಕೊಂಡಿದ್ದೀನಿ. ಯಾಕೆ ಅಂತ ಕೇಳು. ಯಾಕೋ? ಯಾವುದೇ ಕಾರಣದಿಂದ ನಾವು ನಿದ್ದೆ ಮಾಡ್ಲಿಕ್ಕಾಗುವವರಲ್ಲ, ಆದ್ರೂ ನಿದ್ದೆ ಬಂತು. ಯಾಕೆ? ಬಾಗಿಲಲ್ಲಿ ಒಳಗಡೆಯಿಂದ ಹೊರಗಡೆ ಹೋಗುವವರು, ಹೊರಗಡೆಯಿಂದ ಒಳಗಡೆ ಬರುವವರು ಯಾರೂ ಇಲ್ಲದೆ ಇದ್ದದ್ರಿಂದ ಅಲ್ಲೇ ತೂಕಡಿಸಿ ನಿದ್ದೆ ಮಾಡ್ತಾ ಇದ್ದದ್ದೇನೋ ಸತ್ಯ. ಇಲ್ಲಿ ಬಿಡು. ಬಂದಂತಹ ನೀನು ಯಾರು ಇಲ್ಲ ಬಾಗಿಲ ಕಾಯೋ ಧೀರಚರರು ಅಂತ ಹೇಳಿದಾಗ ಹೋ ಅಡ್ಡಿಲ್ಲ ಅಂತ ಆಲೋಚನೆ ಮಾಡಿದೆ. ಮಾತಾಡುವುದಕ್ಕೆ ಈಗ ನಾರಿಯೊಬ್ಬಳು ಬಂದ ವಿಚಾರವನ್ನು ನಮ್ಮೊಡೆಯನಿಗೂ ಹೋಗಿ ಹೇಳಬೇಕೆ? ಹೌದಯ್ಯ. ಆಗ್ಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ, ಮೊದಲೇ ಹೇಳಿಯಲ್ಲ ಇದು ರಾತ್ರಿ ಹೊತ್ತು ಅಂತ. ನೀನು ಗೊತ್ತಾಯ್ತಲ್ಲ ನಿನಗೆ, ಈಗ ಸೂರ್ಯನಾರಾಯಣ ಇಲ್ಲ. ಸೂರ್ಯನಾರಾಯಣ? ಹೌದು, ಸೂರ್ಯನಾರಾಯಣ ಅತ್ತೆ ಮನೆಗೆ ಹೋಗಿದ್ದಾನೆ. ಅತ್ತೆ ಮನೆಗಲ್ಲೋ ಅಸ್ತಂಗತನಾಗಿದ್ದಾನೆ. ನಾಳೆ ಬೆಳಿಗ್ಗೆ ಉದ್ದಿನ ಗದ್ದೆಯಲ್ಲಿ ಬರ್ತಾನೆ. ಅಯ್ಯೋ, ಉದ್ದಿನ ಗದ್ದೆಯಲ್ಲಿ ಒಪ್ಪಣೆ ಅಥವಾ ಉದಯಾದ್ರಿಯಲ್ಲಿ? ಹಾ, ಅವ ಬರುವ ತನಕ ಹೋಗಿ ಹೇಳಲಿಕ್ಕೆ ಆಗುವುದಿಲ್ಲ, ಆದ್ರಿಂದ ನಿನ್ನ ಸಗಲಿ ಹೋಗಬಹುದು. ಕೇಳಿರಪ್ಪ ಕೈಯ ಮುಗಿವೆ, ಕೇಳಿರಪ್ಪ ಕೈಯ ಮುಗಿವೆ, ಕೇಳಿರಪ್ಪ ಕೈಯ ಮುಗಿವೆ. ಲಾಲಿ ಸುತ್ತ ಎನ್ನ ಮಾತ ಕೇಳಿರಯ್ಯ, ಧಾರುಣಿ ಪತಿ ಚಾಳಿಸದಿರಿ. ಕೇಳಿರಯ್ಯ, ಧಾರುಣಿ ಪತಿಗೆ ಚಾಳಿಸದಿರಿ. ಕೇಳಿರಯ್ಯ, ಧಾರುಣಿ ಪತಿಗೆ ಚಾಳಿಸದಿರಿ. ಕೇಳಿರಯ್ಯ, ಧಾರುಣಿ ಪತಿಗೆ ಚಾಳಿಸದಿರಿ. ಅಯ್ಯ ದ್ವಾರಪಾಲಕ, ಏನು ಹೇಳಿದ್ರು? ಈಗಾಗಲಿಕ್ಕಿಲ್ಲ. ಒಂಟಿ ಹೆಣ್ಣು ಹೀಗೆ ಬಂದಿದ್ದಾಳೆ ಎನ್ನುವ ಕಾರಣಕ್ಕಾಗಿ ನನ್ನನ್ನು ಹೀಯಾಳಿಸಬಾರದು. ಅಗತ್ಯವಾದಂತಹ ಕಾರ್ಯವನ್ನು ಹೊತ್ತೇ ಇವರಿಗಾಗಿ ಬಂದವಳು ನಾನು. ಆ ಕಾರಣಕ್ಕಾಗಿ ಬೆಳಗಿನವರೆಗೆ ಕಾಯುವಂತಹ ಸಹನೆ ನನಗಿಲ್ಲ, ಸಮಯವೂ ನನಗಿಲ್ಲ. ಆ ಕಾರಣಕ್ಕಾಗಿ ಕೈ ಮುಗಿದಿನಲ್ಲಿ ಕೇಳಿಕೊಳ್ಳುವುದು. ಹೋಗಿ ನಿನ್ನ ಒಡೆಯನಲ್ಲಿ ಸವಣಿಯೊಬ್ಬಳು ಬಂದಿದ್ದಾಳೆ ಎನ್ನುವ ವಿಷಯವನ್ನು ಆದಷ್ಟು ಬೇಗ ತಿಳಿಸಯ್ಯ ಪುಣ್ಯಾತ್ಮ. ಈಗಲೇ ಈಗಲೇ ಹೋಗ್ಬೇಕು ಅಂತ. ಮಧ್ಯರಾತ್ರಿ ಕಾಲವಾದ್ರಿಂದ ಎದ್ದು ತಿರುಗುವ ನೀನ್ಯಾರು ಎನ್ನುವುದು ಈಗ ನನಗೆ ಅರ್ಥ ಆಯಿತು. ಬೇರೆ ಯಾರಲ್ಲ, ಮಧ್ಯ ರಾತ್ರಿ ಕಾಲದಲ್ಲಿ ಇಲ್ಲಿವರೆಗೆ ಬಂದ ನೀನು ಕಳ್ಳ. ನನ್ನ ಕಳ್ಳಿದ್ರೆ ನೇರಿಸಿದ್ದ? ಹೌದೌದು. ಅದಲ್ಲವೇ ಅಲ್ಲ. ಯಾಕಲ್ಲ? ಕಳ್ಳೆ ಅಂತ ಆಗಿದ್ರೆ ನೀನು ಮಲಗಿದ್ದೀಯ? ಹೌದಾ? ನಿದ್ದಿಸಿದ್ದಂತಹ ಸಂದರ್ಭದಲ್ಲಿ ನೀನು ಎಬ್ಬಿಸಿ ಮಾತಾಡಬೇಕಂತ ಅವಶ್ಯಕತೆ ನನಗೆ ಇರಲಿಲ್ಲ. ಮತ್ತೆ ಹಾಗೆ ಸುಮ್ಮನೆ ಬಾಗಿಲು ತಕ್ಕೊಂಡು ಒಳಗೆ ಹೋಗ್ತಿದ್ದೆ ನಾನು. ಹೌದಾ? ಅದಲ್ಲ ಅಂತಾದ್ರೆ ಕಳ್ಳನಾದವನು ಕಾಯುವವನನ್ನು ಎಚ್ಚರಿಸುವುದಿಲ್ಲವೇ ಇಲ್ಲ, ಕನ್ನ ಹಾಕುವ ಕಾರ್ಯವನ್ನು ಮಾಡ್ತಾನೆ. ಹಾಗಲ್ಲ, ನೇರವಾಗಿ ನಿನ್ನ ಮಹಾರಾಜರಲ್ಲಿ ಮಾತನಾಡಬೇಕು ಅಂತ ಹೇಳಿದ್ರು. ಮತ್ತೆ ನನ್ನ ಕಳ್ಳೆ ಕಳ್ಳೆ ಅಂತ ಹೇಳ್ತೀಯಲ್ಲ. ನೀನು ಸಣ್ಣ ಕಳ್ಳೆ ಅಲ್ಲ, ನೀನೀಗ ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ ದೊಡ್ಡ ಕಳ್ಳೆ ನೀನು. ಅಂದ್ರೆ ಕಳ್ತನದಲ್ಲಿ ಎರಡು ವಿಧಾನ. ನಿಧಾನವಾಗಿ ಬಂದು ಯಾರನ್ನು ಎಬ್ಬಿಸದೆ ಒಳ ಹೊಕ್ಕಿ ಕಳ್ತನ ಮಾಡುವ ವರ್ಗವೇ ಬೇರೆ. ಕೆಲವರು ಮಧ್ಯರಾತ್ರಿ ಕಾಲದಲ್ಲಿ ಬಂದು ಅಂಗಳದಲ್ಲಿ ನಿಂತು ನಿಧಾನ ಮನೆ ಯಜಮಾನನ್ನು ಕರೆದು ಅವನಿಗೆ ಎಚ್ಚರ ಉಂಟಾ ಇಲ್ವಾ ನೋಡಿ ಆಮೇಲೆ ಕಳ್ತನ ಮಾಡ್ಕೊಂಡು ಹೋಗುವವರು ಮತ್ತೊಂದು ವರ್ಗ. ಹಾಗಾಗಿ ನೀನು ದೊಡ್ಡ ಕಳ್ಳೆ ನೀನು. ಈಗ ಇಲ್ಲಿಯವರೆಗೆ ನಾನು ದ್ವಾರಪಾಲಕನೇ ಎನ್ನುವ ಕಾರಣಕ್ಕಾಗಿ ನಿನಗೆ ಕೊಡಬೇಕಾದ ಗೌರವವನ್ನು ಕೊಟ್ಟಿದ್ದು. ಹೆಣ್ಣು ನಾನು ಅಂತ ನೀನು ಬೇಡದ ಮಾತನಾಡ್ತಿ ಅಂತಾದ್ರೆ ಬೇಡದಾಗ್ಲಿಕ್ಕಿಲ್ಲ. ಹೋಗಿ ಹೇಳ್ತೀಯಲ್ಲ ಮಹಾರಾಜನೇ. ನೀಗ ಯಾರೋ ನೀನು ಚೀಚಿ ಹೆಣ್ಣು
ಬಹಳಷ್ಟು ಮಾತಾಡ್ತಾ ಇದೆಯಾ? ರಾತ್ರಿ ಕಾಲದಲ್ಲಿ ಬಂದದ್ದಲ್ಲದೆ ನಾನು ಮಲಗಿರುವ ಸಂದರ್ಭದಲ್ಲಿ ನಿದ್ದೆ ಹಾಳು ಮಾಡಿದ್ದಲ್ಲದೆ ಈಗ ಹೋಗದೆ ಇದ್ರೆ ಜಾಗೃತಿ ಜತನ ಅಂತ ಹೇಳ್ತಾ ಇದೆಯಲ್ಲ. ಎಷ್ಟೊತ್ತಿಗೆ ಯಾರು ಬಂದ್ರೆ ಹೋಗಿ ಹೇಳಬೇಕಂತ ನಿನ್ ಕಲ್ಸೋದು? ಚೀಚಿ ಹೆಣ್ಣು ಮೂಳೆ ಎತ್ತದು ನಿನಗೆ ನಾಚಿಗೆ ಉಂಟಾ ಕೇಳ್ತೇನೆ. ಮತ್ತೆ ರಾತ್ರಿ ಕಾಲದಲ್ಲಿ ಬಂದು ನನ್ನನ್ನು ಎಬ್ಬಿಸಿದ್ಯಾ? ಜಾಗ್ರತೆ ಜತನ ಕರೆಯಲಿಲ್ಲ. ಇಲ್ಲ ಅಲ್ಲ ಮತ್ತೆ ಅಡುಗೆ ಮನೆಗೆ ಅಡುಗೆ ಮನೆಕಾಯೋ ಸೌತೆಕಾಯೋ ಬದನೆಕಾಯೋ ಉಂಟು ನೋಡಿ ಕುಚ್ಚು 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 ಕೊಚ್ಚು ಕೊಚ್ಚಿ ಒಳ್ಳೆ ರೀತಿಯಲ್ಲಿ ಪಲ್ಯ ಮಾಡಿ. ಇಲ್ಲ ಅಲ್ಲ ಗೊತ್ತಾಯ್ತಾ? ಕುಂಬಳಕಾಯಿ ಕೊಚ್ಚದ ಹಾಗೆ ನೀನ್ ತಲೆ ಕೊಚ್ಚನೆ. ಈಗ ಯಾರು ದಾರಿ ಬಿಡ್ತಿ ಹೋಗಿ ಹೇಳ್ತೀನಿ. ನೀನೀಗ ಹೆಣ್ಣಾದ ನಿನಗೆ ಇಷ್ಟು ಸೊಕ್ಕುಂಟು ಅಂತ ಆದ್ರೆ ಏನು ಇದೆಲ್ಲ ಎಂತ ಅಂತ ಮಾಡ್ಕೊಂಡಿಯಾ? ಯಾರಿಗೆ ಗೊತ್ತು ಏನು ಹಚ್ಕೊಂಡದ್ದು ಅಂತ ಮಾಡ್ಕೊಂಡಿದ್ಯಾ? ಇಟ್ಕೊಂಡು ಬಂದೇನು. ಅಲ್ಲ ಇದು ಬೆಳೆಸಿ ಇಟ್ಕೊಂಡದ್ದು ಅದು ಹೋಗಿ ಹಾಗಾದ್ರೆ ನಾಲಿಗೆಯ ಪಸೆ ಆರಿದೆ. ನಿಜ? ಏನಾಯ್ತು ಒಡೆಯ?
ಓಡಿ ಬರುವುದಕ್ಕೆ ಬಲವಾದ ಕಾರಣ ಅಂತ ಹೇಳಿದ್ರೆ ಬೇರೆ ಏನಲ್ಲ, ತಮ್ಮ ಹೇಳಿಕೆಯಂತೆ ನಾನು ಹೊರದ್ವಾರವನ್ನು ಕಾದುಕೊಂಡಿರುವಾಗ ಇವತ್ತು ಬಹಳಷ್ಟು ವಿಶೇಷ ನಡೆಯಿತು. ನಾನು ಕುಳಿತಿರುವ ಆ ಸಂದರ್ಭದಲ್ಲಿ ಪುರವಲಯದೊಳೋರ್ವಳು ರತಿಯಂತೆ ತೋರ್ಪಳು ಪರಿಯ ನೋಡಿದರಮ್ಮ ರತಿಯಂತೆ ತೋರ್ಪಳು ಸುರನರೊರುಗರಲ್ಲಿ ಸರಿಯಿಲ್ಲ ಅವಳಿಗೆ ಇವತ್ತು ಸುರನರೊರುಗರಲ್ಲಿ ಸರಿಯಿಲ್ಲ ಅವಳಿಗೆ ಆಶ್ಚರ್ಯ ಆಗುದಲ್ವೇ. ನೇರವಾಗಿ ಕರೆದು ಮಾತಾಡಿಸಿದೆ, ಯಾರು ನೀನು, ಎಲ್ಲಿಂದ ಬಂದವಳು, ಯಾಕಾಗಿ ಬಂದವಳು, ನನ್ನಿಂದ ಏನಾಗಬೇಕು ಅಂತ ಕೇಳಿದೆ. ಆವಾಗ ಅವಳು ಹೇಳಿದ್ಲು, ನಿಮ್ಮ ಒಡೆಯನಲ್ಲಿ ಅಗತ್ಯದ ಮಾತಾಡ್ಲಿಕ್ಕುಂಟು, ಹಾಗಾಗಿ ನೇರವಾಗಿ ಈಗ ಹೋಗಿ ಹೇಳಬೇಕು ಅಂತ ಹೇಳಿದ್ಲು. ಸರಿ, ಈಗ ಬೇಡ, ಬೆಳಿಗ್ಗೆ ಬಂದ್ರೆ ಆದೀತು, ಈಗ ಮಧ್ಯರಾತ್ರಿ ಕಾಲದಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತಂದೆ. ಆವಾಗ ಹೋಗ್ಲೇಬೇಕು ಅಂತ ಜೋರು ಮಾಡಿದ್ಲು. ಹೆಣ್ಣೊಬ್ಬಳು ಬಂದು ಜೋರು ಮಾಡುವಾಗ ನನಗೂ ಸಿಟ್ಟು ಬಂತು. ಒಡೆಯ ಸಾಧ್ಯ ಇಲ್ಲ ಅಂದೆ, ಹೋಗ್ಬೇಕು ಅಂದ್ಲು. ಮಾತಾಡ್ತಾ ಆಡ್ತಾ ಆಡ್ತಾ ಇರುವಾಗ ನೋಡುವಾಗ ನಾರಿ ಆಗಿದ್ಲು. ಮಾತನ್ನು ನಿಲ್ಲಿಸಿ ಆಮೇಲೆ ನೋಡ್ತೀವಿ, ದೊಡ್ಡ ಹೆಮ್ಮಾರಿಯಾಗಿ ಹೋಗಿದ್ದಾಳೆ. ಒಡೆಯ, ಬರುವ ಸಮಯದಲ್ಲಿ ಅವಳನ್ನು ನೋಡಿದ್ದೇನೆ, ನಿಮ್ಮ ಮಗಳು ರತಿಯಮ್ಮ ಇಲ್ವೇ, ಆ ರೀತಿಯಲ್ಲಿ ಇದ್ದಿದ್ರು. ಆಮೇಲೆ ನನಗೆ ಗದರಿಸುವಾಗ ದೊಡ್ಡ ಹೆಮ್ಮಾರಿ ಆಗಿ ಹೋಗಿದ್ದಾರೆ. ಹಾಗಾಗಿ ಎಲ್ಲಿ ಕಾಲು ಬಿಟ್ಟವ ಇಲ್ಲಿ ಬಂದು ಊರಿದ್ದೇನೆ, ಕಾಲನ್ನ ಕಾಪಾಡಬೇಕು ಕಾಪಾಡಬೇಕು. ಓ, ಯಾವ ಮಹಾರಾಜನ ಆಡಳಿತದಲ್ಲಿ ಮಧ್ಯರಾತ್ರಿಯ ಕಾಲದಲ್ಲಿಯೂ ಹೆಣ್ಣು ಒಬ್ಬಳು ಧೈರ್ಯದಿಂದ ತಿರುಗಾಡುತ್ತಾಳೋ, ಅಲ್ಲಿಯ ಆಡಳಿತ ಸುಭದ್ರವಾಗಿದೆ ಅಂತ ಅರ್ಥ. ಹೌದೌದು, ಕಮಲಾವತಿಯ ಕಮಲ ಭೂಪದ ಆಡಳಿತದ ಕುರಿತಾಗಿ ಭರವಸೆ ತಳೆದ ಯಾವುದೋ ಹೆಣ್ಣು ನನ್ನನ್ನ ಕಂಡು ಮಾತನಾಡುವುದಕ್ಕೆ ಬಂದಿರಬೇಕು. ಹೌದು ಒಡೆಯ, ಓದಗ ಸೇರಿದ್ದೇನೆ, ಬರ್ಲಿಕ್ಕೆ ಹೇಳು. ಯಾರು? ನೀನು? ನಾನು ಹೋಗುವುದಿಲ್ಲ ಒಡೆಯ. ಯಾಕ? ಏನೋ ಅಲ್ಲಿಂದ ಇಲ್ಲಿವರೆಗೆ ಓಡಿ ಬಂದು ಓಡಿ ಬಂದಾಗ ನನ್ನ ಜೀವ ಉಳಿದದ್ದಿದ್ರೆ ಏನೋ ನನ್ನ ಹೆಂಡತಿ ಮಕ್ಕಳು ಪುಣ್ಯವೋ ಏನೋ. ಇನ್ನೊಮ್ಮೆ ನಾನಲ್ಲಿಗೆ ಹೋದೆ ಅಂತಾದ್ರೆ ನಿಮಗೂ ನೋಡ್ಲಿಕ್ಕೆ ಸಿಕ್ಕುವುದಿಲ್ಲ. ನಾನು ಹಾಗೆ ಭಾವಿಸುವುದು ಬೇಡ. ಒಂದಂತ ಕಾರ್ಯ ಇಡೆಯಿತು ಎಂಬ ಕಾರಣಕ್ಕಾಗಿ ಆಕೆ ಸಂತೋಷದಿಂದ ಅಳೆ ಬರ್ತಾಳೆ. ಹೌದಾ? ಬರ ಹೇಳು. ಹಾ ಹಾ ಹಾ.